ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಜೊತೆ ನೇರ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಶೆಟ್ಟಿ, ಇವತ್ತು ನಮ್ಮ ಜೊತೆಗಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ. ನಮಸ್ಕಾರ. ಬಹುಶಃ ಮಂಗಳೂರಿನ ಪೊಲೀಸ್ ಕಮಿಷನರ್ನ ಅವಧಿಯಲ್ಲಿ ಮಂಗಳೂರಿನಲ್ಲಿ ಅತ್ಯಧಿಕ ಹೆಸರು ಮಾಡಿದ ಅಥವಾ ಸೆಲೆಬ್ರಿಟಿ ಒಬ್ಬರು ಕಮಿಷನರ್ ಅಂತ ಕೇಳಿದರೆ ಅದು ಶಶಿಕುಮಾರ್. ಈ ಹೆಸರು ಮಾಡೋದಕ್ಕೂ ಹೆಸರು ಆಗೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಕೆಲಸ ಮಾಡಿದಾಗ ಮಾತ್ರ ಜನ ನಮ್ಮನ್ನು ಗುರುತಿಸ್ತಾರೆ. ಕಳೆದ 2 ವರ್ಷದ ಅವಧಿಯಲ್ಲಿ ಆ ರೀತಿ ಜನಸ್ನೇಹಿ ಪೊಲೀಸ್ ಆಗಿ, ಯಾಕಂದರೆ ಇವತ್ತು ಇಲಾಖೆಯವರು ಹೇಳ್ತಾರೆ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಜನಸ್ನೇಹಿ ಆಗಬೇಕಂತೇಳಿ, ಆದರೆ ಸ್ವತಃ ಒಬ್ಬರು ಕಮಿಷನರ್ ಆಗಿ ಅವರೇ ಜನಸ್ನೇಹಿಯಾಗಿ ಜನರೊಂದಿಗೆ ಬೆರೆಯುವಂಥದ್ದು, ಜನರು ಕರೆದಂತಹ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು, ಬಹುಶಃ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಒಂದು ಹಾಡನ್ನು ಹಾಡಿ ಅವರನ್ನು ರಂಜಿಸುವಂಥದ್ದು, ಈ ರೀತಿ ಜನಸ್ನೇಹಿಯಾಗಿ ಒಬ್ಬರು ಪೊಲೀಸ್ ಅಧಿಕಾರಿಯಾಗಿ ಮತ್ತು ಕೋಮಸೂಕ್ಷ್ಮ ಜಿಲ್ಲೆಯಲ್ಲಿ ಒಂದಷ್ಟು ಪ್ರಕರಣಗಳು ನಡೆದರೂ ಕೂಡ ಅದನ್ನು ಹ್ಯಾಂಡಲ್ ಮಾಡುವಲ್ಲೂ ಕೂಡ ಅಧಿಕಾರಿಯಾಗಿ ಅವರು ಸಫಲತೆಯನ್ನು ಕಂಡಿದ್ದಾರೆ. ಇವರು ಒಳ್ಳೆಯ ಹಾಡುಗಾರರು, ಒಳ್ಳೆಯ ಅಧಿಕಾರಿ, ಒಳ್ಳೆಯ ಕೃಷಿಕರು ಕೂಡ ಹೌದು. ಅಂತಹ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಶಶಿಕುಮಾರ್ ಅವರು ಇವತ್ತು ನಮ್ಮ ಜೊತೆ ಅವರ ಅಂತರಾಳದ ಒಂದಷ್ಟು ಮಾತುಗಳನ್ನು ಶೇರ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್, ಬಟ್ ಇಂಟ್ರೊಡಕ್ಷನ್ ತುಂಬ ಜಾಸ್ತಿ ಆಯಿತು. 2007 ಬಿ ಎಸ್ ಸಿ ಅಗ್ರಿಕಲ್ಚರ್ ಕಲ್ತಂಥ ಒಬ್ಬರು ಹುಡುಗ, ಅಪ್ಪನಿಗೆ ಮಗ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತು. ಹೇಗೆ ಪೊಲೀಸ್ ಇಲಾಖೆಗೆ ಬಂದ್ರಿ ಅಂತೇಳಿ ಶಶಿಕುಮಾರ್ ಅವರು? ನಾನು 2007 ಬ್ಯಾಚಲ್ಲಿ IPS ಸೆಲೆಕ್ಷನ್ ಆಗಿದ್ದು. ನಾನು ಡಿಗ್ರಿ ಮುಗಿಸಿದ ಮೇಲೆ ಏನಾಯಿತು, ಪೋಸ್ಟ್ ಗ್ರ್ಯಾಜುಯೇಷನ್ಗೆ ದೆಹಲಿ ಒಂದು ಸಂಸ್ಥೆಯಲ್ಲಿ ಸೇರಿಕೊಂಡೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ನನ್ನ ಜೊತೆಗೆ ಸೇರಿದಂಥವರು ನಮ್ಮ ಸೀನಿಯರ್ಸ್ ಎಲ್ಲ UPSC ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ಆ ಸಂದರ್ಭದಲ್ಲಿ ನಾನು ಕೂಡ ಪ್ರಿಪೇರ್ ಮಾಡಿದೆ. ಸೊ ದೇವ್ರದಯದಿಂದ ಸೆಲೆಕ್ಷನ್ ಆಯಿತು. ಸೊ ಕರ್ನಾಟಕದಲ್ಲಿ IPS ಸೆಲೆಕ್ಷನ್, ಇಂಡಿಯನ್ ಪೊಲೀಸ್ ಸರ್ವಿಸ್ ಕರ್ನಾಟಕ ಕ್ಯಾಡರ್ ಅಲಾಟ್ ಆಯಿತು. ಸೊ ಹಂಗಾಗಿ ಬಿಫೋರ್ ದಟ್ ನಿಮಗೊಂದು ಇಮ್ಯಾಜಿನೇಷನ್ ಇರಲಿಲ್ಲ? ನಾನು ಕೆಲವರಿಗೆ ಬಾಲ್ಯದಲ್ಲೇ ಕನಸಿರುತ್ತೆ ನಾನೊಬ್ರು ಪೊಲೀಸ್ ಆಗಬೇಕು, ಖಾಕಿ ತೊಡಬೇಕಂತೇಳಿ. ಸೊ ಡಿಗ್ರಿ ಆಗುವ ತನಕ ನಿಮಗೆ BSC ಅಗ್ರಿಕಲ್ಚರ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂತೇಳಿ? ಅಲ್ಲ, BSC ಅಗ್ರಿಕಲ್ಚರ್ ಮಾಡಿ ನಂತರ MSC ಅಗ್ರಿಕಲ್ಚರ್ಗೆ ನಾನು ದೆಹಲಿಗೆ ಹೋಗಿದ್ದು. ಓಕೆ. ಸೊ ನಾನು ಯಾವುದೋ ಒಂದು ಒಳ್ಳೆ ಕೆಲಸ ಬೇಕು ಅನ್ನೋಂಥ ನಿರೀಕ್ಷೆಯಲ್ಲಿ ಇದ್ದೆ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಬೇಕು ಅಥವಾ ಇನ್ನೊಂದು ಡಿಪಾರ್ಟ್ಮೆಂಟ್ ಆಗಬೇಕು ಅನ್ನೋಂಥದ್ದು ನನಗಿರಲಿಲ್ಲ. ಒಂದು, ಎರಡನೇದು ಪೊಲೀಸ್ ಡಿಪಾರ್ಟ್ಮೆಂಟು ಸೇರಬೇಕು, ಪೊಲೀಸ್ ಆಗಬೇಕು ಅಥವಾ ಆಫೀಸರ್, ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋಂಥದ್ದು ಈ ಚೈಲ್ಡ್ಹುಡ್ ಡ್ರೀಮ್ ಆ ಥರದ್ದಂತೂ ಡೆಫಿನೆಟ್ಲಿ ಇರಲಿಲ್ಲ. ಬಟ್ ಅಪ್ಪನಿಗೆ ಹಾಗಿದ್ರೆ ನೀವು ಕೃಷಿಯಲ್ಲೇ ತೊಡಗಿಕೊಳ್ಬೇಕಂತ ಕನಸಿತ್ತು? ಅಂದರೆ ಅವ್ರದ್ದು ಉದ್ದೇಶ ಏನಿತ್ತು, BSC ಅಗ್ರಿಕಲ್ಚರ್ ನನಗೆ ಸೇರಿಸಿದ ಉದ್ದೇಶನೇ ಅದಾಗಿತ್ತು. ಯಾಕಂದರೆ ನಮ್ಮದು ಊರಲ್ಲೆಲ್ಲ ಸ್ವಲ್ಪ ಜಮೀನು ಇದ್ದಿದ್ದರಿಂದ ಒಂದು ಕೆಲಸ ಸಿಕ್ಕರೆ ಸರಿ, ಇಲ್ಲ ಅಂತಂದರೆ ಅಗ್ರಿಕಲ್ಚರ್ ಗ್ರ್ಯಾಜುಯೇಷನ್ ಮಾಡಿಕೊಂಡು ಊರಲ್ಲಿ ವ್ಯವಸಾಯ ಮಾಡಿದ್ರು ದೇ ವುಡ್ ಹ್ಯಾವ್ ಬಿನ್ ಹ್ಯಾಪಿ. ಸೊ ಮಧ್ಯದಲ್ಲಿ ಸೆಲೆಕ್ಷನ್ ಆಯಿತು, ನಮ್ಮ ತಂದೆಯವರು ವಕೀಲರಾಗಿದ್ದರು. ಸೊ ಹಂಗಾಗಿ ಪ್ರಾಬಬ್ಲಿ ಅವರು ಆ ಮಧ್ಯದಲ್ಲಿ ನಾನು ಡಿಗ್ರಿ ಸೇರ್ಕೊಂಡು ಹೊಸ್ತರಲ್ಲೇ ಅವ್ರು ತೀರ್ಕೊಂಬಿಟ್ರು. ಪ್ರಾಬಬ್ಲಿ ಇದ್ದಿದ್ರು ಕೂಡ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ತಿದ್ದೀನಿ ಅಂತಂದರೆ ಅವ್ರೇನು ಆಕ್ಷೇಪ ವ್ಯಕ್ತಪಡಿಸ್ತಿರಲಿಲ್ಲ. ಯಾಕೆಂದರೆ ನಾವು ಚೈಲ್ಡ್ಹುಡ್ ಡೇಸಿಂದನೂ ಈ ಅಡ್ವೊಕೇಟ್ ಆಗಿದ್ದರಿಂದ ಸೊ ವಕೀಲರು, ಕ್ರೈಮ್ಸು ಅಥವಾ ಕೇಸಸ್ಸು, ಪೊಲೀಸ್ ಇಲಾಖೆ ಜೊತೆ ಒಡನಾಟ ಅದ್ಯಾವುದೂ ಹೊಸ್ತೇನಾಗಿರಲಿಲ್ಲ. ಹಂಗಾಗಿ ಖುಷಿ ಪಡ್ತಾ ಇದ್ರು ಅನ್ಸುತ್ತೆ. ಓಕೆ ಓಕೆ. ಬಟ್ ನಿಮ್ಮ ಕನಸುಗಳಿಗೆ ಒಂದಷ್ಟು ಪುಷ್ಟಿ ಸಿಕ್ಕಿರುವಂಥದ್ದು ದೆಹಲಿಯಲ್ಲಿ ಆಗಿದ್ರೆ? ಅದು ಹೌದು, ದೆಹಲಿಯಲ್ಲಿ ಹೋಗೋವರೆಗೂ ನಾನು UPSC ಅಂತ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ. ನಾನು ಈ ಹಿಂದೆ ಕೂಡ ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ, ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪಿಯರ್ ಆಗಲಿಕ್ಕೆ ನನಗೆ ಕಾನ್ಫಿಡೆನ್ಸ್ ಸಾಕಾಗಿರಲಿಲ್ಲ. ಹಂಗಾಗಿ ಯಾವುದಕ್ಕೂ ಅಪಿಯರ್ ಆಗಿರಲಿಲ್ಲ. ನಾನು ದೆಹಲಿಗೆ ಹೋದಾಗ ನಮ್ಮ ರೀತಿಯಲ್ಲೇ ಸೆಲೆಕ್ಷನ್ ಆಗಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಲಿಕ್ಕೆ ಬಂದಿರುವಂಥವ್ರು, ಸೊ ಅವ್ರಗಳನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಯಾಕೆ ಎಕ್ಸಾಮ್ ಕ್ಲಿಯರ್ ಮಾಡಬಾರ್ದು ಅಂತಂದು ಪ್ರಿಪೇರ್ ಮಾಡಿದ್ವಿ. ಸೊ ದೈವಾನುಗ್ರಹ ಇತ್ತು ಅನಿಸುತ್ತೆ, ಆಯಿತು. ಓಕೆ ಓಕೆ. ಈಗ ಮಂಗಳೂರಿನ ವಿಚಾರಕ್ಕೆ ಬರೋದಾದರೆ, 2 ವರ್ಷಗಳ ಕಾಲ ತಾವು ಇಲ್ಲಿ ಸರ್ವಿಸನ್ನು ಮಾಡಿದ್ದೀರಿ, ಕೋವಿಡ್ ಸಂದರ್ಭದಲ್ಲೂ ಕೆಲಸ ಮಾಡಿದ್ದೀರಾ, ಬೇರೆ ಬೇರೆ ಒಂದಷ್ಟು ಕೊಲೆಗಳು ನಡೆದ ಸಂದರ್ಭದಲ್ಲೂ ಕೂಡ ತಾವು ಇಲ್ಲಿದ್ದೀರಾ, ಇತ್ತೀಚೆಗೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗಲೂ ಕೂಡ ತಾವು ಇಲ್ಲಿ ಸರ್ವಿಸ್ ಮಾಡಿದ್ದೀರಾ. ಸೊ ತಮ್ಮ 2 ವರ್ಷದ ಅನುಭವಗಳನ್ನು ಮೆಲುಕು ಹಾಕೋದಾದರೆ ಕಮಿಷನರ್ ಅವರು? ಇಲ್ಲ, 2 ವರ್ಷ ಅಂತಂದರೆ ಭಾಳ ಸ್ಮೂತಾಗಿ ನಡೆದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅಲ್ಲಲ್ಲಿ ಒಂದೊಂದು ಕೆಲವು ಇಂಪಾರ್ಟೆಂಟ್ ಘಟನೆಗಳಾಯಿತು. ಈಗ ಸೂರತ್ಕಲ್ಲಲ್ಲಿ 2 ಪ್ರತ್ಯೇಕ ಕೊಲೆ ಪ್ರಕರಣಗಳಾಯಿತು, ಆಗ ಸ್ವಲ್ಪ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಭಾಳ ಚಾಲೆಂಜ್ ಅನ್ನೋ ರೀತಿ ಇತ್ತು. ಕೋವಿಡ್ 2ನೇ ಅಲೆ ಬಂದಂಥ ಸಂದರ್ಭದಲ್ಲಿ ಆ್ಯಕ್ಚುಲಿ ಮಂಗಳೂರಲ್ಲಿ ಭಾಳ ಒಳ್ಳೆ ಮೆಡಿಕಲ್ ಫೆಸಿಲಿಟೀಸ್ ಇರೋದ್ರಿಂದ ಏನು ಆಹಾಕಾರ ಆಗಲಿಲ್ಲ. ನಾವು ಮಾಧ್ಯಮದಲ್ಲೆಲ್ಲ ನೋಡಿದ್ವಿ, ಇವನ್ ಬೆಂಗಳೂರಲ್ಲೂ ಕೂಡ ಆಸ್ಪತ್ರೆಗಳ ಮುಂದೆ, ಶವಾಗಾರಗಳ ಮುಂದೆ ಕ್ಯೂ ಹಚ್ಚಿ ನಿಂತ್ಕೊಂಡ್ರು ಅಂತದ್ದು ನಾವು ನೋಡಿದ್ವಿ. ಸೊ ಆ ಥರದ್ದು ಯಾವುದಕ್ಕೆ ಆಗಲಿಲ್ಲ ಮಂಗಳೂರಲ್ಲಿ. ಅದೇ ರೀತಿ
ಇಲ್ಲಿ ನಮ್ಮ ರಾಷ್ಟ್ರಪತಿಗಳು ಬಂದರು, ಪ್ರಧಾನಮಂತ್ರಿಗಳು ಬಂದರು, ಹಲವಾರು ಬಾರಿ ಮುಖ್ಯಮಂತ್ರಿಗಳು ಬಂದರು, ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕೂಡ ಆಯಿತು. ಸೊ ಎಲ್ಲ ಸಂದರ್ಭದಲ್ಲಿ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಂಗಳೂರು ನಾಗರಿಕರು ಏನಿದ್ದಾರೆ ಅವರಿಂದ ಸಂಪೂರ್ಣ ಸಹಕಾರ ಸಿಕ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪ್ರಧಾನಮಂತ್ರಿಗಳು ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಗೋಲ್ಡ್ಫಿನ್ ಸಿಟಿಯಲ್ಲಿ ಕಾರ್ಯಕ್ರಮ ಮಾಡಿದರು, ಅದಾದಮೇಲೆ ಅವರು ಪಣಂಬೂರು NMPT ಏನಿದೆ ಅಲ್ಲಿ ಹೋಗಿ ಅಲ್ಲಿಂದ ಒಂದು ಮೀಟಿಂಗ್ ಮಾಡಿ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಚಾಪರಲ್ಲಿ ಅಲ್ಲಿಂದ ಟೇಕ್ ಆಫ್ ಆಗೋದಿತ್ತು. ಬಟ್ ಲಾಸ್ಟ್ ಮಿನಿಟಲ್ಲಿ ಚಾಪರ್ ಅಲ್ಲಿ ವೆದರ್ ಕಂಡೀಷನ್ ಕಂಡ್ಯೂಸಿವ್ ಇಲ್ಲ ಅಂತಂದು ಒಂದು 10 ಮಿನಿಟ್ಸ್ ನೋಟಿಸಲ್ಲಿ ನಮಗೆ ಬೈ ರೋಡ್ ಹೋಗ್ತೀವಿ ಅಂತ ಹೇಳಿದರು. ಈ ಕಾರ್ಯಕ್ರಮಕ್ಕೆ ಸುಮಾರು 100,000 ಹೆಚ್ಚು ಕಾರ್ಯಕರ್ತರು ಅಥವಾ ಸಾರ್ವಜನಿಕರು ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ಸೊ 10 ನಿಮಿಷದಲ್ಲಿ ನಮಗೆ ಆ ರೋಡನ್ನು ಕ್ಲಿಯರ್ ಮಾಡಬೇಕು ಅನ್ನೋಂಥದ್ದು ನಿಜವಾಗ್ಲೂ ನಮಗೆ ಭಾಳ ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ಯಾವ ರೀತಿ ಕ್ಲಿಯರ್ ಮಾಡ್ತೀರಿ? ಎಲ್ಲ ಲಕ್ಷಾಂತರ ಜನ ರಸ್ತೆ ಮೇಲಿದ್ದಂಥ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಇನ್ನು ಆಗಷ್ಟೇ ರಸ್ತೆ ಮೇಲೆ ಬಂದು ಅವ್ರ ಗಾಡಿಗಳಲ್ಲಿದೆ, ಅವ್ರ ಬಸ್ಗಳಲ್ಲಿದೆ ಅನ್ನೋಂಥದ್ದನ್ನು ಇನ್ನು ವಿಚಾರ ಮಾಡುವಂಥ ಸಮಯ. ಆ ಸಮಯದಲ್ಲಿ ನಿಜವಾಗ್ಲೂ ನಾವು ಅಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನು ಗಾಡಿಗಳಲ್ಲಿರುತ್ತೆ ಅದರಲ್ಲಿ ಅನೌನ್ಸ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ವಿತಿನ್ 5-6 ಮಿನಿಟ್ಸ್ ನಮಗೆ ರಸ್ತೆ ಕ್ಲಿಯರ್ ಮಾಡಿಕೊಟ್ರು. ಸೊ ಅದು ಏನು ತೋರಿಸುತ್ತೆ ಅಂತಂದರೆ ಸಾರ್ವಜನಿಕರು ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಅನ್ನೋಂಥದ್ದು, ಮತ್ತು ಪೊಲೀಸ್ ಇಲಾಖೆಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋಂಥದ್ದು ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಯಾಕಂದರೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲ, ಉಡುಪಿ, ಹಾಸನ, ಚಿಕ್ಕಮಗಳೂರು, ಕೊಡಗು ಭಾಗದಿಂದನೂ ಸಾಕಷ್ಟು ಜನ ಆ ಒಂದು ಕಾರ್ಯಕ್ರಮಕ್ಕೆ ಬಂದದ್ದಾಗಿಯೂ ಕೂಡ ಯಾವುದೇ ಒಂದು ಸಣ್ಣ ಸಂಘರ್ಷಕ್ಕೂ ಅವಕಾಶ ಇಲ್ಲದಲೇ ಪ್ರಧಾನಮಂತ್ರಿಯವ್ರ ಕಾನ್ವಾಯ್ ಮೂವ್ ಆಗಲಿಕ್ಕೆ ನಮಗೆ ಫೆಸಿಲಿಟೇಟ್ ಮಾಡಿಕೊಟ್ರು. ಸೊ ಅದು ಒಂದು ಉದಾಹರಣೆ ಅಷ್ಟೇ. ಕೋವಿಡ್ ಸಂದರ್ಭದಲ್ಲೂ ಅಷ್ಟೇ, ನಿಯಮಗಳೇನು ಅಂತ ನಾವು ಹೇಳಿದರೆ ಸಾಕಿತ್ತು, ಪಾಲನೆ ಆಟೋಮೆಟಿಕ್ಕಾಗಿ ಆಗ್ತಿತ್ತು. ತಾವು ಗಮನಿಸಿರ್ಬೋದು ಎಲ್ಲೂ ನಾವು ಲಾಠಿ ಚಾರ್ಜ್ ಮಾಡೋವಂಥದ್ದು, ಯಾರನ್ನೋ ಹಿಡಿದು ಒಳಗಡೆ ಅರೆಸ್ಟ್ ಮಾಡೋವಂಥದ್ದು ಇನ್ನೊಂದು ಮತ್ತೊಂದು ಆಗಲಿಲ್ಲ. ಈಗ ಸಣ್ಣ ಪುಟ್ಟ ಕೇಸಸ್ ಆಯಿತು ಯಾವುವು ಅಂತಂದರೆ ಸ್ವಲ್ಪ ನಿಯಮ ಸಮಯ ಮೀರಿ ಕೆಲವು ಅಂಗಡಿ ಮುಗಟ್ಟುಗಳು ಓಪನ್ ಮಾಡ್ತಾಯಿದ್ರು, ಆ ಥರದ್ದು ಸಣ್ಣ ಪುಟ್ಟ ಉಲ್ಲಂಘನೆ ಆಯಿತು ಬಿಟ್ಟರೆ ಪೊಲೀಸರ ಜೊತೆ ಸಂಘರ್ಷಕ್ಕಿಳಿದಂಥ ಯಾವುದೇ ಒಂದು ಘಟನೆ ನಡೆದಿಲ್ಲ. ಅದೇ ರೀತಿ ಸುರತ್ಕಲ್ಲಲ್ಲಿ 2 ಕೊಲೆ ಆದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಶಾಂತಿಯುತವಾಗಿ ನಮ್ಮ ಪೊಲೀಸ್ ಇಲಾಖೆ ಮನವಿಗೆ ಸ್ಪಂದಿಸಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸಹಕರಿಸಿದ್ದಾರೆ. ಮತ್ತು ಅದೊಂದೇ ಅಲ್ಲ, ಈ ನಮ್ಮ ಕ್ಲಾಕ್ ಟವರಲ್ಲಿ ದಿನ ಬೆಳಗಾದರೆ ಒಂದು ಪ್ರೊಟೆಸ್ಟ್ ನಡೀತಾ ಇರುತ್ತೆ. ಸೊ ಎಲ್ಲ ಸಂದರ್ಭದಲ್ಲೂ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಮೇಲಿರುವಂಥ ವಿಶ್ವಾಸ ಏನಿದೆ ಅದು ಹೆಚ್ಚಿಸೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಾಗಿದೆ. ಅಷ್ಟೇ ಪ್ರಾಮಾಣಿಕವಾಗಿ ನಾವು ಕೆಲಸ ಕೂಡ ಮಾಡಿದ್ದೀವಿ. ಮತ್ತು ಜನಸ್ನೇಹಿ ಅನ್ನೋವಂಥ ಒಂದು ಮಾತು ಹೇಳಿದ್ರಿ, ಆ ಜನಸ್ನೇಹಿ ಅನ್ನೋವಂಥದ್ದು ಯಾವ ರೀತಿ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇಲ್ಲ. ಸೊ ನಾನು ಹೇಳುವಂಥದ್ದು, ಸೊ ಹಂಗಾಗಿ ಎಲ್ಲ ಸಂದರ್ಭಗಳಲ್ಲೂ ಜನರಿಗೆ ಹತ್ತಿರ ಆಗುವಂಥ ಪ್ರಯತ್ನ ನಾನೊಬ್ಬನೇ ಇಲ್ಲ, ನಾನೊಬ್ಬನೇ ಮಾಡಿದರೆ ಎಷ್ಟು ಮಾತ್ರ ಸಾಧ್ಯ ಮಾಡಲಿಕ್ಕೆ. ಸೊ ನಮ್ಮೆಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಪ್ರತಿಯೊಬ್ಬರಿಗೂ ಇದೇ ಸೂಚನೆ ಇದೆ, ಅವರು ಕೂಡ ಅವ್ರ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅದರದ್ದು ಕ್ಯುಮ್ಯುಲೇಟಿವ್ ರಿಸಲ್ಟ್ ಕಮಿಷನರ್ ಜನಸ್ನೇಹಿ ಇದ್ದಾರೆ ಅನ್ನೋಂಥದ್ದು ಬರುತ್ತೆ. ಬಟ್ ನಾವು ಅಬ್ಸರ್ವ್ ಮಾಡಿದಾಗೆ ಒಂದೊಂದು ಸಾರಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡುವಂಥದ್ದು, ಈಗ ಫಾರ್ ಎಕ್ಸಾಂಪಲ್ NIA ತಂಡ ಮಂಗಳೂರಿಗೆ ಬಂದಾಗ ಬೆಳಗ್ಗೆ 5 ಗಂಟೆ ಹೊತ್ತಿಗೆ ಆ ಪ್ರದೇಶದಲ್ಲಿ ಜನ ಸೇರಿದ್ರು. ಸೊ ನೀವು ಅಲ್ಲಿಗೆ ಹೋಗಿ ಸ್ಪಾಟಿಗೆ ಹೋಗಿ ಅವರ ಹತ್ರ ಮಾತಾಡಿ ಅಂದರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ರೀತಿ ಇದೆ ಅಲ್ಲ, ಸೊ ಅದು ಎಲ್ಲೊಂದು ಕಡೆ ನಿಮಗೆ ಅದು ತುಂಬ ಪ್ಲಸ್ ಆಗಿತ್ತು ಅಂಥೇಳಿ. ಅಂದರೆ ಅದು ಸಿಚುವೇಶನ್ ಅಲ್ಲ, ತುಂಬ ಸಿಚುವೇಶನ್ ನಾವು ಗಮನಿಸಿದಾಗೆ ನೀವು ಅಲ್ಲಿ ಹೋಗಿ ಅವರನ್ನು ಕಾನ್ಫಿಡೆನ್ಸಿಗೆ ತೆಗೆದುಕೊಳ್ಳುವಂಥದ್ದು, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು. ಈಗ ನೋಡಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನನ್ನ ನೀವು ಕೇಳೋದಾದರೆ ನಮಗೆ ಬಹಳ ಸಹಾಯ ಆಗುವಂಥ ಕೆಲವು ವಿಚಾರಗಳಂದರೆ ನಮ್ಮ ಕಾರ್ಯವೈಖರಿಯಲ್ಲಿ ನಮ್ಮ ಕೆಲಸ ನಿರ್ವಹಣೆ ಮಾಡುವಂಥದ್ರಲ್ಲಿ ಭಾಳ ಹ್ಯಾಂಡಿ ಆಗುವಂಥ ಕೆಲವು ವಿಚಾರಗಳಂದರೆ, ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್, ಎರಡನೇದು ಟ್ರಾನ್ಸ್ಪರೆನ್ಸಿ. ಟ್ರಾನ್ಸ್ಪರೆನ್ಸಿ ಮತ್ತು ಕಮ್ಯುನಿಕೇಷನ್ ಕರೆಕ್ಟಾಗಿದ್ದಾಗ ಯಾವುದೇ ಸಂದರ್ಭನ ನಾವು ನಮ್ಮ ಪರವಾಗಿ ವಾಲಿಸ್ಕೋಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಮತ್ತು ನೋಡಿ, ಇವತ್ತಿಂದ ನಾನು ಟ್ರಾನ್ಸ್ಪರೆಂಟ್ ಆಗಿರ್ತೀನಿ ಅಥವಾ ಏನೋ ಒಂದು ದೊಡ್ಡ ಘಟನೆ ಆಗೋದಿದೆ, ಇವತ್ತಿಂದ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ, ಒಳ್ಳೆ ಕಮ್ಯುನಿಕೇಷನ್ ಟ್ರೈ ಮಾಡ್ತೀನಿ, ಅದಾಗಲ್ಲ. ಇದೊಂದು ಕಂಟಿನ್ಯೂಸ್ ಪ್ರೋಸೆಸ್. ನಾವು 2 ವರ್ಷದಲ್ಲಿ ಯಾವ ರೀತಿ ನಾವು ನಡ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಾಳೆ ಏನಾದರೂ ಘಟನೆ ಆದಾಗ ನಮಗೆ ರೆಸ್ಪಾಂಡ್ ಮಾಡ್ತಾರೆ. ಸುಮ್ಮನೆ ಪರಿಸ್ಥಿತಿನ ನಿಭಾಯಿಸಲಿಕ್ಕೆ, ಆ ಸಿಚುವೇಶನ್ನ ಸೆಟಿಸೈಡ್ ಮಾಡಲಿಕ್ಕೆ, ಅದನ್ನು ಒಂದು ಟೆಂಪ್ರರಿ ಅದನ್ನು ಸಬ್ಸೈಡ್ ಆಗಲಿ ಅಂತಂದು ಏನೋ ಒಂದು ನಾವು ಅಶ್ಯೂರೆನ್ಸ್ ಕೊಡುವಂಥದ್ದು ಅದಾಗಲ್ಲ. ಈಗ ಸುರತ್ಕಲಲ್ಲಿ ಘಟನೆ ಆದಂಥ ಸಂದರ್ಭದಲ್ಲಿ ನೀವು ಇರ್ಬೋದು, ನೀವು ಗಮನಿಸಿದ್ದೀರಿ ಮೋಸ್ಟ್ಲಿ. ಅಲ್ಲಿ ಕೆಲವರು ಯಾವುದೋ ಒಂದು ರಾಂಗ್ ಸೆಕ್ಷನ್ ಹಾಕಿದ್ದೀರಿ ಅಥವಾ ಸೂಟಬಲ್ ಸೆಕ್ಷನ್ ಹಾಕಿಲ್ಲ, ಹಂಗಾಗಿ ಅದು ಒಬ್ಬಂದು ಬೇಲ್ ಆಗಿದೆ ಅಂತ ಅಲ್ಲಿ ಸ್ವಲ್ಪ ಒಂದು ಗೊಂದಲ ಕ್ರಿಯೇಟ್ ಆಯಿತು. ಆ ಸಂದರ್ಭದಲ್ಲಿ ನಾನು ಆಯಿತು ಅದನ್ನು ಹಾಕ್ತೀನಿ, ಇನ್ನೊಂದು ಮತ್ತೊಂದಲ್ಲ, ಏನಿದೆ ವಸ್ತುಸ್ಥಿತಿ, ವಸ್ತುಸ್ಥಿತಿ ಏನಿದೆ, ಕೇಸ್ ಇಂಟ್ರೆಸ್ಟಲ್ಲಿ ಕೇಸು ಕರೆಕ್ಟಾಗಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗಬೇಕು, ನಾಳೆ ದಿನ ಒಂದು ಲಾಜಿಕಲ್ ಎಂಡಿಗೆ ಹೋಗಬೇಕು, ಆ ನಿಟ್ಟಿನಲ್ಲಿ
ಲೀಗಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವ್ರಗಳದೆಲ್ಲ ಅಭಿಪ್ರಾಯ ತೊಗೊಂಡು ನಾವು ಮಾಡಿರೋವಂಥದ್ದು ಅಂತ ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಈಗ ನಲ್ಲಿ ಅವ್ರದ್ದು ಡಿಮ್ಯಾಂಡ್ ಇತ್ತು ಯು ಎ ಪಿ ಹಾಕಬೇಕು, ಕೇಸ್ ಎನ್ ಐ ಎ ಕೊಡಬೇಕು, ಅದು ನನ್ನ ಕೈಲಿ ಇಲ್ದಿರುವಂಥದ್ದು. ಸೊ ನಿಮ್ಮ ಮನವಿ ಈ ರೀತಿ ಇದೆ ಅನ್ನೋಂಥದ್ದನ್ನು ಸಂಬಂಧಪಟ್ಟವ್ರು ಗಮನಕ್ಕೆ ತರ್ತೀನಿ ಅಂತ. ಅಲ್ಲಿ ನಾನು ಬಾಯಿ ತಪ್ಪಿನೂ ನಾನು ಯು ಎ ಪಿ ಎ ಹಾಕ್ತೀನಿ ಅಥವಾ ಎನ್ ಐ ಎ ಕೊಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ನನ್ನ ಕೈಲಿರುವಂಥ ನಿರ್ಧಾರಗಳಲ್ಲ ಅದು. ಸೊ ಹಂಗಾಗಿ ನಾವು ಯಾವುದೇ ಒಂದು ಮಾತಾಡಬೇಕಾದ್ರೆ ಭಾಳ ಪ್ರಜ್ಞೆ ಇಟ್ಕೊಂಡು ಭಾಳ ಎಚ್ಚರಿಕೆಯಿಂದ ಸಾಧ್ಯ ಸಾಧ್ಯತೆ ಏನಿದೆ ಅನ್ನೋಂಥದ್ದನ್ನು ಅವಲೋಕನ ಮಾಡಿ ಮಾತಾಡಬೇಕಾಗತ್ತೆ. ಮತ್ತು ಡೆಫಿನೆಟ್ಲಿ ಯಾವುದೇ ಒಂದು ಸಣ್ಣ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಇದ್ದಾಗ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಪರಾಧ ಕೃತ್ಯಗಳು ನಡೆದಾಗ, ಒಂದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವು ಪಬ್ಲಿಕ್ನ ರೀಚ್ ಔಟ್ ಮಾಡಲಿಕ್ಕೆ ಅವಕಾಶ ಇದ್ದಂಥೆಲ್ಲ ಸಂದರ್ಭಗಳಲ್ಲಿ ನಾವು ರೀಚ್ ಔಟ್ ಆಗಿ ಅವ್ರನ್ನ ನಮ್ಮ ಕೆಲಸ ನಾವಿಲ್ಲದನ್ನು ಪ್ರೆಸೆಂಟ್ ಮಾಡಿದರೆ ಜನ ಖಂಡಿತ ಒಪ್ಪಲ್ಲ. ನಾವೇನಿದ್ದೀವಿ, ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದನ್ನು ಕಮ್ಯುನಿಕೇಟ್ ಮಾಡಿದಾಗ ಡೆಫಿನೆಟ್ಲಿ ಒಂದು ವಿಶ್ವಾಸಕ್ಕೆ ಬರ್ತಾರೆ. ಅದರ ಕ್ಯುಮುಲೇಟಿವ್ ಎಫೆಕ್ಟು ಕೆಲವು ಸಂದರ್ಭಗಳಲ್ಲಿ ತಾವು ಹೇಳ್ದಂಗೆ ಎನ್ ಐ ಎ ರೇಡ್ಸ್ ಆದಂಥ ಸಂದರ್ಭದಲ್ಲಿ ಸಡನ್ನಾಗಿ ಒಂದು 300-400 ಜನ ಸೇರಿಬಿಟ್ರು, ಆ ಸಂದರ್ಭದಲ್ಲಿ ಏನು ಲಾಠಿ ಚಾರ್ಜ್ ಮಾಡಬೇಕಾ ಅಥವಾ ಡಿಸ್ಪರ್ಸ್ ಮಾಡಬೇಕಾ, ಪ್ರಿವೆಂಟಿವ್ ಅರೆಸ್ಟ್ ಮಾಡಬೇಕಾ, ಅದೆಲ್ಲ ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ. ಅದಕ್ಕಿಂತ ಮುಂಚೆ ನಾವೊಂದು ಮಾತುಕತೆ ಮಾಡ್ಬೋದು. ಈಗ ನಂದು ಒಂದು ಏನು ಬಿಲೀಫ್ ಅಂದರೆ, ನೀವು ನೋಡಿ ಯಾವುದೇ ಒಂದು ಸಂಘರ್ಷ ಆದರೆ, ಇವಾಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾ ಇದೆ, ಆ ಯುದ್ಧ ನಡೆದಂಥ ಸಂದರ್ಭದಲ್ಲೂ ಕೂಡ ಕಡೆಗೆ ಅಲ್ಲಿ ಯಾರು ಸೋತರು ಯಾರು ಗೆದ್ದರು ಅನ್ನೋದಕ್ಕಿಂತ ಒಂದು ನೆಗೋಸಿಯೇಷನ್ ಮಾಡಿ ಅದು ಸಾರ್ಟ್ ಔಟ್ ಮಾಡಬೇಕು. ಇವಾಗ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ಗಲಾಟೆ ಆದಾಗ ನಾವು ಕೇಸ್ ಮಾಡೋದು ಇನ್ನೊಂದು ಮತ್ತೊಂದು ಅದೆಲ್ಲ ಹೌದು, ಅದಾದಮೇಲೆ ಶಾಂತಿ ಸಭೆ ಯಾಕೆ ಮಾಡ್ತಾರೆ? ಅಂದರೆ ಮಾತುಕತೆಯಲ್ಲೇ ಎಂಥ ಸಮಸ್ಯೆಗಳಿದ್ರೂ ಪರಿಹಾರ ಆಗಬೇಕು. ಆ ಮಾತುಕತೆಯಲ್ಲಿ ಪರಿಹಾರ ಏನು ಸಿಗುತ್ತಲ್ಲ ಅದು ಈ ಸಂಘರ್ಷದಿಂದ ಕೂಡಿದಂಥ ಎಂಥ ಒಳ್ಳೆಯ ಪರಿಹಾರಕ್ಕಿಂತ ಮಾತುಕತೆಯಲ್ಲಿ ಆಗುವಂಥ ಪರಿಹಾರ ಏನಿದೆ ಅದೇ ಬೆಸ್ಟ್ ಸೊಲ್ಯೂಷನ್ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳಿಗೆ ನನ್ನ ಥಾಟನ್ನು ಕಮ್ಯುನಿಕೇಟ್ ಮಾಡುವಂಥದ್ದು, ಇದು ನಂದೇ ಥಾಟ್ ಅಂತಲ್ಲ, ನಮ್ಮ ಹಿರಿಯ ಅಧಿಕಾರಿಗಳು ಅದೇ ಹೇಳುವಂಥದ್ದು, ಹಿಂದೆ ಇಲ್ಲಿ ಕೆಲಸ ಮಾಡಿದಂಥವ್ರು ಅದನ್ನೇ ಮಾಡಿರುವಂಥದ್ದು. ಈಗ ಹಿಂದೆ ಕೂಡ ಬಹಳ ಒಳ್ಳೊಳ್ಳೆ ಆಫೀಸರ್ಸ್ ಇಲ್ಲಿ ಏನು ಒಂದು ಪ್ಲಾಟ್ಫಾರ್ಮ್ ಸೆಟ್ ಮಾಡಿದರು, ಆ ಪ್ಲಾಟ್ಫಾರ್ಮ್ ಸೆಟ್ ಮಾಡಿರೋದನ್ನು ನಾನು ಮುಂದೆ ತಗೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದೀನಿ ಅಂತ ನನ್ನ ಅಭಿಪ್ರಾಯ. ಈಗ ಮಂಗಳೂರು ಕಮಿಷನರ್ ಆಗಿ ತಾವು 2 ವರ್ಷ ಕರಾವಳಿ ಭಾಗದಲ್ಲಿ ಕೆಲಸ ಮಾಡಿದ ಅನುಭವದ ಹಿನ್ನೆಲೆಯಲ್ಲಿ ನಾನು ಕೇಳೋದಾದ್ರೆ, ಕರಾವಳಿ ಭಾಗದ ಜನರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು? ಕರಾವಳಿ ಭಾಗದ ಜನ ಬುದ್ಧಿವಂತರು ತುಂಬ, ಅಂದರೆ ತೀಕ್ಷ್ಣ ಮತಿಯರು ಅಂತಾರಲ್ಲ, ವೆರಿ ಶಾರ್ಪ್ ಪೀಪಲ್ ಒಂದು. ಎರಡನೇದು ಒಳ್ಳೆ ಎಂಟರ್ಪ್ರಿನರ್ ಸ್ಕಿಲ್ಸ್ ಇದೆ ಎರಡನೇದಾಗಿ, ಮತ್ತು ಸಾಂಸ್ಕೃತಿಕವಾಗಿ ತುಂಬ ಶ್ರೀಮಂತ ಹಿನ್ನೆಲೆ ಇರೋದರಿಂದ ಸಾಂಸ್ಕೃತಿಕವಾಗಿ ಜನ ತುಂಬ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ನಾನು ಕೆಲವು ಈ ಧಾರ್ಮಿಕ ಕಾರ್ಯಕ್ರಮಗಳು ಹೋದಂಥ ಸಂದರ್ಭದಲ್ಲಿ ಈ ನಮ್ಮ ಊರುಗಳಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳೇನು ನಮ್ಮ ಚಿತ್ರದುರ್ಗ ಆ ಭಾಗದಲ್ಲಿದೆ, ಆ ಸ್ಕೇಲಲ್ಲಿ ಇಲ್ಲಿ ಒಂದೊಂದು ಕುಟುಂಬದಲ್ಲಿ ಮಾಡ್ತಾರೆ. ನಾನು ಅದೇ ಕೇಳ್ತಾ ಇದ್ದೆ, ಏನಿಷ್ಟು ಜೋರಾಗಿ ಮಾಡ್ತಿರಲ್ಲ ಅಂತಂದು. ಅವ್ರು ಹೇಳ್ತಾ ಇದ್ರು, ಸರ್ ನಮ್ಮದೇನಿಲ್ಲ, ದುಡಿದಿದ್ದರಲ್ಲಿ ಒಂದು 30-40% ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಹೋಗುತ್ತೆ ಅನ್ನೋಂಥದ್ದು. ಸೊ ಅದು ಈ ಭಾಗದ ಒಂದು ಸಾಂಸ್ಕೃತಿಕ ಮತ್ತು ಏನು ಧಾರ್ಮಿಕ ಹಿನ್ನೆಲೆ ಇದೆ ಅದು ಅದರಲ್ಲಿ ವ್ಯಕ್ತವಾಗುತ್ತೆ. ಮತ್ತು ಸ್ವಲ್ಪ ಲಾ ಅಬೈಡಿಂಗ್ ಸಿಟಿಸನ್ಸ್ ಹೆಚ್ಚಿರೋದ್ರಿಂದ, ಸೊ ಲಾನ ಫಾಲೋ ಮಾಡಬೇಕು ಅನ್ನೋದ್ರ ಜೊತೆಗೆ ನಮ್ಮ ಹಕ್ಕುಗಳೇನಿದೆ ಅದು ಯಾಕೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡುವಂಥ ಪ್ರವೃತ್ತಿ ಕೂಡ ಇದೆ, ಅದು ಒಳ್ಳೆಯದು. ಸೊ ಅದ್ರ ಜೊತೆಗೆ ನಾನು ಹೇಳೋದಾದರೆ ಪೊಲೀಸ್ ಇಲಾಖೆ ಜೊತೆ ಅಂತೂ ನನಗೆ ಸಂಪೂರ್ಣ ಸಹಕಾರ ಸಿಕ್ಕಿದೆ. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕೆಲವು ವ್ಯಕ್ತಿಗಳಿಂದ ಸಂಘರ್ಷ ಆಗಿರ್ಬೋದು ಅಥವಾ ನಾನ್ ಕೋಆಪ್ರೇಷನ್ ಆಗಿರ್ಬೋದು ಬಿಟ್ಟರೆ, ಲಾರ್ಜರ್ ಪಿಕ್ಚರ್ ಹೇಳೋದಾದರೆ ತುಂಬ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಗೌರವ ಇದೆ, ಪೊಲೀಸ್ ಇಲಾಖೆ ಬಗ್ಗೆ ಅಭಿಮಾನ ಇದೆ, ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನ ನಮ್ಮವರು ನಮ್ಮ ರಕ್ಷಣೆಗಾಗಿ ಇರುವಂಥವ್ರು ಅನ್ನೋಂಥ ವಿಶ್ವಾಸವನ್ನು ಖಂಡಿತ ತೋರಿಸ್ತಾ ಬಂದಿದ್ದಾರೆ. ಒಂದು ಹೃದಯ ಶ್ರೀಮಂತಿಕೆ ಇದೆ ಅನ್ನೋಂಥದ್ದು ಸತ್ಯ, ಈ ಮಾತನ್ನು ಒಪ್ಕೊಳ್ಬೇಕು. ಮತ್ತು ಭಾಳ ಒಳ್ಳೆ ಎಕ್ಸ್ಪೋಜರ್ ಇದೆ. ಸೊ ಮಂಗಳೂರಲ್ಲಿ ಏನಾಗುತ್ತೆ ಅದು ಪ್ರಪಂಚದಲ್ಲೆಲ್ಲ ಗೊತ್ತಾಗುತ್ತೆ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಏನಾಗುತ್ತೆ ಅನ್ನೋವಂಥದ್ದು ಪ್ರತಿಯೊಬ್ಬ ಮಂಗಳೂರಿಗರಿಗೂ ಅದ್ರ ಬಗ್ಗೆ ಸೆನ್ಸ್ ಇದೆ, ಸೆನ್ಸ್ ಇದೆ. ಹೌದು. ಸೊ ಓವರಾಲ್ ನಾನು ಹೇಳುವಂಥದ್ದಾದರೆ, ನಾನು ಸುಮಾರು ಸಂದರ್ಭದಲ್ಲಿ ಹೇಳಿದ್ದೀನಿ ಕೂಡ, ಇದು ಕೇವಲ ಒಂದು ಜಿಲ್ಲಾ ಕೇಂದ್ರ ಅಥವಾ ಒಂದು ಬೆಳೆಯುತ್ತಿರೋ ನಗರ ಅಷ್ಟೇ ಅಲ್ಲ, ಇದೊಂದು ಅಂತಾರಾಷ್ಟ್ರೀಯ ನಗರ. ಆ ಅಂತಾರಾಷ್ಟ್ರೀಯ ನಗರಕ್ಕೆ ಬೇಕಾಗಿರುವಂತಹ ಎಲ್ಲ ಆಲೋಚನೆಗಳು ಮಂಗಳೂರುಗಳಲ್ಲಿ ಇದೆ. ಕೆಲವು ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ಅಲ್ಲಿ ಇಲ್ಲಿ ಆಗ್ತಿರುತ್ತೆ, ಅದು ಟೆಂಪರರಿ, ದಟ್ ಶುಡ್ ನಾಟ್ ಬಿ ಅ ಬೇಸಿಸ್ ಫಾರ್ ಡಿಸೈಡಿಂಗ್ ವಾಟ್ ಮಂಗಳೂರು ಈಸ್. ಎಸ್, ತಾವು ಸಣ್ಣ ಪುಟ್ಟ ಇನ್ಸಿಡೆಂಟ್ ಬಗ್ಗೆನೇ ಹೇಳಿದ್ರಿ, ಬಟ್ ಈ ಇನ್ಸಿಡೆಂಟ್ ಆದಾಗ ಇಲ್ಲಿನ ಸೈಲೆಂಟ್ ಜನರು ಅಥವಾ ಶಾಂತಿಪ್ರಿಯ ಜನರು ಏನು ಹೇಳೋದಂತ ಹೇಳಿದ್ರೆ, ಇಲ್ಲಿ ಕರಾವಳಿ ಭಾಗದಲ್ಲಿ 90% ಜನರಿಗೆ ಶಾಂತಿನೇ ಬೇಕು, ಅಥವಾ ಅವರ ಕೆಲಸ ಆಯಿತು
ಅವರ ಮನೆ ಸಂಸಾರ ಆಯಿತು ಈ ಥರದ್ದು ಇರ್ಬೋದು. ಆದರೆ 10% ಜನರಿಂದ ಇಲ್ಲಿ ಅಶಾಂತಿ ಕ್ರಿಯೇಟ್ ಆಗುತ್ತೆ. ಅದು ಸಂಘಟನೆಗಳಿರ್ಬೋದು, ಒಂದಷ್ಟು ಬೇರೆ ಬೇರೆ ಪಕ್ಷಗಳಿರ್ಬೋದು, ಈ ಥರದ ಒಂದು ಇದರಿಂದ ಆಗುತ್ತೆ ಅಂತೇಳಿ ತಮ್ಮ ಅನುಭವದಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ಹೇಳ್ತೀರಂತ? ಅಲ್ಲ ನೋಡಿ, ಈಗ ಪ್ರತಿಯೊಂದು ಭಾಗದ್ದು ಅದರದೇ ಆದಂಥದ ಒಂದು ಐಡೆಂಟಿಟಿ ಇರುತ್ತೆ. ಈ ಮಂಗಳೂರಲ್ಲಿ ಫಿಶ್ನ ತುಂಬ ಇಷ್ಟಪಡ್ತಾರೆ. ಸೊ ನೀವು ದಾವಣಗೆರೆಯಲ್ಲಿ ಯಾಕೆ ಫಿಶ್ ತಿನ್ನೋದಿಲ್ಲ ಜಾಸ್ತಿ, ಫಿಶ್ಗೆ ಯಾಕೆ ಕ್ರೇಜ್ ಇಲ್ಲ ಅಂತಂದರೆ, ಈ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಸೊ ಅಂಥದ್ದು ಮಂಗಳೂರಲ್ಲಿ ಯಾಕೆ ಬೆಣ್ಣೆ ದೋಸೆ ಇಷ್ಟಪಡಲ್ಲ ಅಂತಂದರೆ, ಸೊ ಪ್ರತಿಯೊಂದು ಪ್ರದೇಶದ್ದು ಅದರದೇ ಆದಂಥ ಒಂದು ವೈವಿಧ್ಯತೆ ಇರುತ್ತೆ, ಅದರದೇ ಆದಂಥ ಒಂದು ಹಿನ್ನೆಲೆ ಇರುತ್ತೆ. ಸೊ ಡೆಫಿನೆಟ್ಲಿ 99.9% ಜನರು ಶಾಂತಿ ಪ್ರಿಯರೇ. ಯಾರೋ 0.1% ಆಫ್ ದಿ ಜನ ಯಾರಿದ್ದಾರೆ, ಅವರು ಅಶಾಂತಿ ನಿರ್ಮಾಣ ಮಾಡುವಂಥ ಪ್ರಯತ್ನಗಳಾಗಲಿ ಅಥವಾ ಸಂದರ್ಭಗಳಾಗಲಿ ಎದುರಾದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅದೆಲ್ಲವನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಿದ್ಧ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಯಾವುದೇ ಘಟನೆ ಇರಲಿ ನಡೆಯದ ರೀತಿಯಲ್ಲಿ ಪೊಲೀಸರು ಮುಂಜಾಗ್ರತೆ ಕ್ರಮ ಕೈಗೊಳ್ಳುವಂಥದ್ದು, ಆಮೇಲೆ ನಡೆಯುವಂಥ ಸಂದರ್ಭದಲ್ಲಿ ಎಸ್ಕಲೇಟ್ ಆಗದ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡುವಂಥದ್ದು, ನಡೆದಾದಂಥ ಸಂದರ್ಭದಲ್ಲಿ ಅದಕ್ಕೆ ಅಗತ್ಯ ಕಾನೂನು ಕ್ರಮ ತೊಗೊಳ್ಳುವಂಥದ್ದು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಒಂದು ನೈತಿಕ ಸ್ಥೈರ್ಯದಿಂದ ನಾವು, ಅದೇ ಒಂದು ಮಾನಸಿಕ ಏನು ನಮ್ಮ ಮನಸ್ಸಿನಲ್ಲಿ ಆ ಒಂದು ನೈತಿಕ ಸ್ಥೈರ್ಯ ಇದೆ, ಆ ಸ್ಥೈರ್ಯವನ್ನು ಇಟ್ಕೊಂಡು ನಾವು ಯಾವುದೇ ಒಂದು ಜಾತಿ ಧರ್ಮದವರ ಪ್ರತಿಭಟನೆಗಳಿರ್ಬೋದು, ಪಕ್ಷದವರ ಸಂಘಟನೆಗಳ ಪ್ರತಿಭಟನೆಗಳಿರ್ಬೋದು, ಅಥವಾ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಜನ ಜಮಾವಣೆ ಆದಂಥ ಸಂದರ್ಭದಲ್ಲಿ ನಾವು ಅತ್ಯಂತ ಧೈರ್ಯದಿಂದ ಮುನ್ನುಗ್ಗಲಿಕ್ಕೆ ಏನು ಕಾರಣ, ಏನು ನಮಗೆ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ ಅಂತಂದರೆ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂಥದ್ದು, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿರುವಂಥದ್ದು, ಮತ್ತು ಯಾವುದೇ ಒಂದು ವ್ಯಕ್ತಿಗಳಿಗೆ ಅಥವಾ ಗುಂಪುಗಳಿಗೆ ನಾವು ಸಹಕಾರ ನೀಡಿದೆ, ಫೇರ್ ಆಗಿ ಮಂಗಳೂರಿಗರೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದ್ರ ಹಿನ್ನೆಲೆಯಲ್ಲಿ ಆ ಧೈರ್ಯ ನಮಗೆ ಬರುತ್ತೆ, ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ತಮ್ಮ ಅವಧಿಯಲ್ಲಿ ಮಂಗಳೂರಿನಲ್ಲಿ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಯಿತು. ನಿಮ್ಮ ಒಂದು ಇದರಲ್ಲಿ ನಾನು ಕೇಳಬೇಕಂದ್ರೆ, ಜನರಿಗೆ ಇವತ್ತಿಗೂ ಕೂಡ ಒಂದಷ್ಟು ಜನ ಅದನ್ನು ಹಾಸ್ಯದಲ್ಲೇ ತೆಗೆದುಕೊಂಡಿದ್ದಾರೆ, ಅದು ಏನೊಂದು ಕುಕ್ಕರಲ್ಲಿ ಬ್ಲಾಸ್ಟ್ ಆಗಿದೆ, ದೊಡ್ಡ ಪ್ರಕರಣ ಏನಲ್ಲ ಅಂತೇಳಿ. ಆದರೆ ಒಂದು ವೇಳೆ ನಿಜವಾಗ್ಲೂ ಅದು ನಡೀತಾ ಇದ್ರೆ ಅದರ ಭೀಕರತೆ ಎಷ್ಟಿತ್ತು ಒಂದು ತಾವು ಹೇಳಬೇಕು, ಮತ್ತು ತಮ್ಮ ಅವಧಿಯಲ್ಲಿ ಇದು ನಡೆದಿದೆ, ಸೊ ಅದನ್ನು ಹ್ಯಾಂಡಲ್ ಮಾಡಿದ ರೀತಿ ಬಗ್ಗೆ ಒಂದಷ್ಟು ಮಾಹಿತಿ. ಇಲ್ಲ, ಯಾವುದೇ ಒಂದು ಘಟನೆ, ಅದು ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಇರಲಿ, ಇನ್ಯಾವುದೋ ಒಂದು ಕೊಲೆ ಪ್ರಕರಣ ಇರಲಿ, ಅಥವಾ ಇನ್ಯಾವುದೋ ಒಂದು ಅಸಾಲ್ಟ್ ಮಾಡಿರುವಂಥದ್ದು, ಅಟ್ಯಾಕ್ ಮಾಡಿರುವಂಥದ್ದು, ಕಾನೂನು ಸುವ್ಯವಸ್ಥೆ ಕಲ್ಲು ತೂರಾಟ ಮಾಡಿರುವಂಥದ್ದು, ಯಾವುದೇ ಒಂದು ಪ್ರಕರಣ ಅದು ಸಣ್ಣದಿರಲಿ ದೊಡ್ಡದಿರಲಿ, ಪೊಲೀಸ್ ಇಲಾಖೆ ಯಾವತ್ತೂ ಲಘುವಾಗಿ ತೊಗೊಳಲ್ಲ. ಪೊಲೀಸ್ ಇಲಾಖೆ ಅತ್ಯಂತ ಗಂಭೀರವಾಗಿ ತೊಗೊಳುತ್ತೆ ಅನ್ನುವಂಥದ್ದು ವಿಚಾರ. ಎರಡನೇದು, ಕುಕ್ಕರ್ ಬ್ಲಾಸ್ಟ್ ಕೇಸ್ ಏನಿದೆ ಅದು ಭಾಳ ಸ್ಪಷ್ಟವಾಗಿ ಒಂದು ಕುಕ್ಕರಲ್ಲಿ IED ಅಂತ ಕರಿತೀವಿ ನಾವು, ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ. ಅಂದರೆ ಒಂದು ಎಕ್ಸ್ಪ್ಲೋಷನ್ಗೆ ಏನು ಬೇಕೋ ಅದಕ್ಕೆ ಪೂರಕವಾಗಿ ಮಾಡ್ಕೊಂಬಂದಿದ್ದಂಥ ಒಂದು ಘಟನೆ ಅದು. ಕುಕ್ಕರ್ ಬಾಂಬ್ ರೀತಿಯಲ್ಲಿ ಮಾಡ್ಕೊಂಡು ಅದನ್ನು ಬ್ಲಾಸ್ಟ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಬಂದಿರುವಂಥದ್ದು. ಮತ್ತು ನಮಗೆ ನಂತರದಲ್ಲೂ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದೆ, ಅದನ್ನೆಲ್ಲ ನಾವು ಪ್ರಕರಣದಲ್ಲಿ ತಂದಿದ್ದೀವಿ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು, ಅನುಮಾನಾಸ್ಪದವಾಗಿ ಯಾರೇ ಓಡಾಡಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಈಗ ಈ ಒಂದು ಪ್ರಕರಣದ ಆರೋಪಿ ಏನಿದ್ದಾನೆ, ಆರೋಪಿ ಬಂದಂಥ ಸಂದರ್ಭದಲ್ಲಿ ಅವನ ಓಡಾಟ ಮೂಮೆಂಟಲ್ಲಿ ಮೋಸ್ಟ್ಲಿ ಯಾರಿಗೂ ಅನುಮಾನ ಬಂದಿರಲಿಕ್ಕಿಲ್ಲ, ಅಷ್ಟು ಬುದ್ಧಿವಂತಿಕೆಯಿಂದ ಆತ ಬಂದಿದ್ದಾನೆ. ಬಟ್ ಅದೊಂದು ಗಂಭೀರವಾದಂಥ ಪ್ರಕರಣ, ಅದು ಏನಾದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಬೇರೆ ಯಾವುದೇ ಒಂದು ಸ್ಥಳದಲ್ಲಿ ತಂದಿಟ್ಟು ಅದು 100% ಏನು ಆರೋಪಿ ಅಂದ್ಕೊಂಡಿದ್ದ ಆ ಪ್ರಕಾರ ಆಗಿದ್ದರೆ ಅದರದ್ದು ಡ್ಯಾಮೇಜಸ್ ತುಂಬ ಜಾಸ್ತಿ ಆಗಿರ್ತಿತ್ತು. ಸೊ ದೇವ್ರ ದಯದಿಂದ ಮಂಗಳೂರು ಕರಾವಳಿ ಭಾಗವನ್ನು ನಾವೊಂದು ದೈವ ಭೂಮಿ ಅಂತ ಕರಿತೀವಿ. ಸೊ ದೇವರ ಆಶೀರ್ವಾದ ಖಂಡಿತ ಇಲ್ಲಿನ ಜನರಿಗೆ ನಮ್ಮ ಇಲಾಖೆಗೆ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಯಾವುದೇ ಒಂದು ದೊಡ್ಡ ಘಟನೆ ನಡೆಯದೆ ಅದು ಮುಕ್ತಾಯ ಆಗಿರುವಂಥದ್ದು. ನಂತರದಲ್ಲಿ ಆ ಕೇಸನ್ನು NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಅವರು ಈಗ ಅದನ್ನು ಪ್ರಕರಣನ ವರ್ಗಾವಣೆ ತೊಗೊಂಡಿದ್ದಾರೆ, ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಏನು ಸಹಕಾರ ಅವರಿಗೆ ನೀಡಬೇಕು ಅನ್ನೋಂಥದ್ದಿದೆ ಅದನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಮತ್ತು ಡೆಫಿನೆಟ್ಲಿ ಈ ಒಂದು ಘಟನೆಯಿಂದ ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇನ್ನೂ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ, ನಮ್ಮ ಸರ್ವೆಲೆನ್ಸ್ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ, ಮತ್ತು ನಾವು ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗುವಂಥ ವ್ಯಕ್ತಿಗಳು ಅಥವಾ ಪ್ರದೇಶಗಳು ಎಲ್ಲಿದ್ದಾವೆ ಅಂಥದ್ರ ಬಗ್ಗೆ ಹೆಚ್ಚು ಗಮನ ವಹಿಸುವಂಥ ಒಂದು ಆದ್ಯತೆಯನ್ನು ನಾವೀಗ ಇಟ್ಕೊಂಡಿದ್ದೀವಿ. ಸೊ ಹಂಗಾಗಿ ಸಾರ್ವಜನಿಕರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಆದರೆ ಜಾಗರೂಕತೆಯಿಂದ ಖಂಡಿತ ಇರಬೇಕು ಅನ್ನೋಂಥದ್ದು ನನ್ನ ಮನವಿ. ಓಕೆ, ಒಂದಷ್ಟು ಪ್ರಕರಣಗಳಾದಾಗ ಇಲ್ಲಿ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡುವ ಸಂದರ್ಭದಲ್ಲಿ ಒಂದು ಬಲವಾದ ಆರೋಪವನ್ನು ಪೊಲೀಸ್ ಇಲಾಖೆ ಮೇಲೆ ಮಾಡುವಂಥದ್ದು, ಒನ್ ಸೈಡ್ ಆಗಿ ವರ್ತಿಸ್ತಾರೆ ಅನ್ನೋದು.
ಸೊ ಇವರ ಈ ಆರೋಪಕ್ಕೆ ಈ ಸಂದರ್ಭದಲ್ಲಿ ಏನು ಉತ್ತರಿಸ್ತೀರಂತೇಳಿ? ಅಲ್ಲ, ನಾನು ಈ ಆರೋಪಕ್ಕೆ ಆ ಪ್ರತಿಭಟನಾ ನಿರತರ ನಡುವೆ ಹೋಗ್ಬಿಟ್ಟು ಅಲ್ಲೇ ಉತ್ತರ ಕೊಟ್ಟಿದ್ದೀನಿ. ಅದು ಸುರತ್ಕಲ್ಲಲ್ಲಿರ್ಬೋದು ಅಥವಾ ನಮ್ಮ ಇಲ್ಲಿ ಕ್ಲಾಕ್ ಟವರಲ್ಲಿ ನಡೆದಂತಹ ಪ್ರತಿಭಟನೆ ಇರ್ಬೋದು, ಅದು ಕೇವಲ ಯಾವುದೋ ಒಂದು ಮುಸ್ಲಿಂ ಸಂಘಟನೆಗಳು ಅಥವಾ ಮುಸ್ಲಿಂ ಸಮುದಾಯವನ್ನು ಕ್ರೋಢೀಕರಿಸ್ತಾ ಇರುವಂಥ ಸಂಘಟನೆಗಳು ಅಥವಾ ಪಕ್ಷಗಳು ಅಂತಲ್ಲ, ಯಾರೇ ಇರಲಿ, ಅದು ಯಾವುದೇ ಜಾತಿಗೆ ಸೇರಿರೋರಾಗಿರಲಿ, ಯಾವುದೇ ಒಂದು ಧರ್ಮಕ್ಕೆ ಸೇರಿರೋರಾಗಿರಲಿ, ಯಾವುದೇ ಒಂದು ಪಕ್ಷದ ವತಿಯಿಂದ ಪ್ರತಿಭಟನೆ ನಡೀಲಿ, ಎಲ್ಲ ಸಂದರ್ಭಗಳಲ್ಲೂ ಈಗ ಜನರಲ್ಲಿ ಏನಾಗುತ್ತೆ, 20-30-50 ಜನ ಇದ್ದಾಗ ನಾನು ಸ್ಥಳಕ್ಕೆ ಹೋಗಲ್ಲ, ಅಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಹೋಗ್ತಾರೆ. ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಅಂತಂದಾಗ ಐ ಮೇಕ್ ಇಟ್ ಎ ಪಾಯಿಂಟ್ ಟು ವಿಸಿಟ್ ದ ಸ್ಪಾಟ್ ಆ್ಯಂಡ್ ಲಿಸನ್ ಟು ದಿಯರ್ ಗ್ರಿವೆನ್ಸಸ್ ಆ್ಯಂಡ್ ಟೇಕ್ ದಿಯರ್ ರೆಪ್ರೆಸೆಂಟೇಷನ್ ಆ್ಯಂಡ್ ರೆಸ್ಪಾಂಡ್ ದೆನ್ ಆ್ಯಂಡ್ ದೇರ್ ಓನ್ಲಿ. ಈಗ ಅವರ ಒಂದು ಸುರತ್ಕಲ್ಲಲ್ಲಿ ಎರಡು ಘಟನೆಗಳು ನಡೀತು, ಎರಡು ಘಟನೆಗಳು ನಡೆದ್ರ ಹಿನ್ನೆಲೆಯಲ್ಲಿ ಅವರ ಆಕ್ರೋಶ ಹೆಚ್ಚಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮ ಏನು ತೊಗೊಂಡಿದ್ದಾರೆ ಮತ್ತು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ನಮ್ಮ ನಡವಳಿಕೆ ಏನಿದೆ, ನಮ್ಮ ತನಿಖೆಯ ಪ್ರಗತಿ ಏನಿದೆ, ಅದ್ರ ಬಗ್ಗೆ ನಾವು ತಿಳಿಸಿದಂಥ ಸಂದರ್ಭದಲ್ಲಿ ಕನ್ವಿನ್ಸ್ ಆಗಿ ತಾವು ನೋಡಿರ್ಬೋದು. ನಾನು ಅವ್ರಗಳಿಗೆ ಮಾತಾಡಿದ ನಂತರ ಅವ್ರು 100% ಕನ್ವಿನ್ಸ್ ಆಗಿ ಪೊಲೀಸರ ಕ್ರಮ ಫೇರ್ ಆಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಒಪ್ಪಿಕೊಂಡು ಅಲ್ಲಿಂದ ಅತ್ಯಂತ ಶಾಂತಿಯುತವಾಗಿ ಡಿಸ್ಪೋಸ್ ಆಗಿರೋದನ್ನು ತಾವು ಗಮನಿಸಿದ್ದೀರಿ. ಅದು ಕೇವಲ ಮುಸ್ಲಿಮರಿಗೆ ಅಂತಲ್ಲ, ಯಾವುದೇ ಒಂದು ಸಂಘಟನೆ ಇರಲಿ ಅಥವಾ ಯಾವುದೇ ಒಂದು ಪಕ್ಷದ ವತಿಯಿಂದ ಅಥವಾ ಕೆಲವು ಸರಿ ಕೆಲವು ವ್ಯಕ್ತಿಗಳೇ ಬಂದು ರೆಪ್ರೆಸೆಂಟ್ ಮಾಡುವಂಥದ್ದು ಮಾಡ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ನಾವು ಅವರಿಗೆ ಕ್ಲಿಯರ್ ಕಟ್ಟಾಗಿ ನಮ್ಮದು ಏನು ವ್ಯೂ ಪಾಯಿಂಟ್ ಇದೆ, ನಮ್ಮ ರೀತಿಯಿಂದ ರೆಸ್ಪಾನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಕಮ್ಯುನಿಕೇಟ್ ಮಾಡಿದಂಥ ಸಂದರ್ಭದಲ್ಲಿ 100% ಕನ್ವಿನ್ಸ್ ಆಗಿ ಅವರು ಹೋಗಿದ್ದಾರೆ. ಅಂದರೆ ಇಲ್ಲಿ ಕೆಲವೊಮ್ಮೆ ವೈಯಕ್ತಿಕ ಕಾರಣಗಳಿಗಾಗಿ ನಡೆಯುವ ಕೊಲೆಗಳು ಕೂಡ ಆನಂತರ ಕೋಮು ಬಣ್ಣವನ್ನು ಪಡೆದುಕೊಳ್ಳುವ ಹಿನ್ನೆಲೆಗೆ ಸಮಸ್ಯೆ ಆಗ್ತಾ ಇದ್ದೇನೆ ಅಂತೇಳಿ ಒಂದಷ್ಟು ಪ್ರಕರಣ. ಅಲ್ಲ, ನಾನು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ ಆ ಕೇಸಲ್ಲಿ ಏನು ಅಂಶಗಳು ಕಂಡು ಬರುತ್ತೆ ಅದನ್ನು ಪೂರಕವಾಗಿ ಎವಿಡೆನ್ಸಸ್ ಸಂಗ್ರಹ ಮಾಡಿ ನಾವು ನ್ಯಾಯಾಲಯಕ್ಕೆ ಕೊಡುವಂಥದ್ದು ಮಾಡ್ತೀವಿ. ಯಾ ಡೆಫಿನೆಟ್ಲಿ, ಈಗ ನೋಡಿ ಸಂಘರ್ಷಮಯ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಇಶ್ಯೂನು ಇಟ್ ಮೇ ಟೇಕ್ ಕಮ್ಯುನಲ್ ಕಲರ್. ನಾನು ನಮ್ಮ ಅಧಿಕಾರಿಗಳಿಗೆ ಇವಾಗ ಅದನ್ನೇ ಹೇಳುವಂಥದ್ದು, ಈಗ ಇದೊಂದು ಚುನಾವಣಾ ವರ್ಷ ಆಗ್ತಾ ಇದೆ, 2023 ಚುನಾವಣೆಗಳು ಮುಂದೆ ಬರ್ತಾ ಇದೆ. ಸೊ ನಾನೊಂದು 2-3 ವಿಷಯಗಳನ್ನ ನಮ್ಮ ಅಧಿಕಾರಿಗಳಿಗೆ ಯಾವಾಗಲೂ ಹೇಳ್ತೀನಿ. ಒಂದು, ನಿಮ್ಮ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರತಿಯೊಂದು ಘಟನೆಗೆ ಏನಾದರೂ ಎಲೆಕ್ಟ್ರಲ್ ರ್ಯಾಮಿಫಿಕೇಶನ್ಸ್ ಇದೆಯಾ, ಆ ಘಟನೆಗೆ ಪರ ವಿರೋಧ ಚರ್ಚೆಗಳು ಆರಂಭ ಆಗಿ ಪರ ವಿರೋಧ ಪೊಸಿಷನ್ಸ್ ತೊಗೊಂಡು ಅದನ್ನು ಎಸ್ಕಲೇಟ್ ಮಾಡೋಂಥ ಸಾಧ್ಯತೆ ಇದೆಯಾ ಅನ್ನೋಂಥದ್ದನ್ನು ತಾವು ಗಮನಿಸಬೇಕು ಅಂತ. ನಾನು ಅಬ್ಸರ್ವ್ ಮಾಡಿರುವಂಥದ್ದು, ಅಕ್ಕಪಕ್ಕದ ಮನೆಯವರು ಜಗಳ ಆಡಿದಂಥ ಸಂದರ್ಭದಲ್ಲೂ ಕೂಡ ಅದು ಇವರು ಈ ಪಕ್ಷದವರು ಆ ಪಕ್ಷದವರು ಅಂತಂದು ಅದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಘಟನೆ ಎಸ್ಕಲೇಟ್ ಆಗಿರುವಂಥದ್ದನ್ನು ನಾನು ಗಮನಿಸಿದ್ದೀನಿ. ಎರಡನೇದು, ಈ ಒಂದು ಪ್ರತಿಯೊಂದು ಘಟನೆಗೆ ಏನಾದರೂ ಕಮ್ಯುನಲ್ ಕಲರ್ ಇದೆಯಾ ಅಂತ. ಟು ಎನ್ ಎಕ್ಸ್ಟೆಂಟ್ ನೀವು ನಂಬೋಲ್ಲ, 2 2-wheelerಗಳ ನಡುವೆ ಆಕ್ಸಿಡೆಂಟ್ ಆಯಿತು ಅಂತಂದ್ರೂ ನಾವು ಕೇಳ್ತೀವಿ, ಯಾವ ಕಮ್ಯುನಿಟಿ ಅವರು, ಇಂಜುರಿ ಆದವನು ಯಾರು, ಆಕ್ಸಿಡೆಂಟ್ ಮಾಡಿದವನು ಯಾರು. ಈಗ ಬಸ್ಸು ಮತ್ತು ಒಬ್ಬ ಪೆಡೆಸ್ಟ್ರಿಯನ್ಗೆ ಆಗುತ್ತೆ, ಆ ಸಂದರ್ಭದಲ್ಲಿ ಮೃತ ಹೊಂದವನು ಯಾರು ಅಥವಾ ಇಂಜುರಿ ಆದವನು ಯಾರು, ಬಸ್ ಯಾರ್ದು, ಅದರ ಮಾಲೀಕರು ಯಾರು, ಅದರಲ್ಲಿದ್ದಂಥ ಡ್ರೈವರ್ ಯಾರು, ಆ ಲೆವೆಲ್ಗೆ ನಾವು ಡೆಫಿನೆಟ್ಲಿ, ಯಾಕಂದರೆ ಇಲ್ಲಿ ಆ ಪ್ರದೇಶಗಳಲ್ಲಿ ಏನು ಸಮಸ್ಯೆಗಳು ಉದ್ಭವ ಆಗ್ತವೆ ಅನ್ನೋಂಥದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕಾಗತ್ತೆ, ಅದ್ರ ಬಗ್ಗೆ ಆ ಒಂದು ಪಲ್ಸ್ ನಾವು ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಗುಲ್ಬರ್ಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ದಲಿತ ಸಂಘಟನೆಗಳು ತುಂಬ ಸ್ಟ್ರಾಂಗ್ ಇದ್ದಾವೆ. ಸೊ ಅಲ್ಲಿ ಪ್ರತಿಯೊಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಪೊಸಿಷನಿಂಗ್ ಯಾವ ರೀತಿ ಆಗುತ್ತೆ ಅನ್ನೋಂಥದ್ದು. ನಾನು ಹಾವೇರಿಯಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ರೈತ ಸಂಘಟನೆಗಳು ತುಂಬ ಸ್ಟ್ರಾಂಗ್ ಇದ್ದಾವೆ. ಸೊ ಆ ಸಂದರ್ಭದಲ್ಲಿ ಆ ಒಂದು ಆ್ಯಂಗಲಲ್ಲಿ ನೋಡುವಂಥದ್ದು. ಸೊ ಆ ಸೂಕ್ಷ್ಮತೆಯನ್ನು ನಾವು ಗಮನದಲ್ಲಿಟ್ಕೊಂಡಾಗ, ಮತ್ತು ಮೊದಲನೇದು ನಾನು ಹೇಳಿದ್ದು ಎಲೆಕ್ಟ್ರಲ್ ಇಂಪ್ಯಾಕ್ಟು, ಎರಡನೇದು ಕಮ್ಯುನಲ್ ಕಲರ್, ಮೂರನೇದು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಯಾವುದೇ ಕಾರಣಕ್ಕೂ ತಮ್ಮನ್ನು ತಾವು ರಿಸ್ಕಲ್ಲಿ ಹಾಕ್ಕೊಳ್ಳೋವಂಥದ್ದು. ಈ ಕೆಲವು ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗುವಂಥ ಸಾಧ್ಯತೆ ಇರುತ್ತೆ, ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಪ್ರಾಣಾಪಾಯ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ತಾವು ಅವರುಗಳು ವೈಯಕ್ತಿಕವಾಗಿ ತಮ್ಮ ಗಮನವನ್ನು ಇಟ್ಕೊಳ್ಳೋವಂಥದ್ದು, ಮತ್ತು ಯಾವುದೇ ಸಂದರ್ಭದಲ್ಲೂ ಪೊಲೀಸ್ ಇನ್ಆಕ್ಷನ್ ಅಥವಾ ಎಕ್ಸೆಸಿವ್ ಆ್ಯಕ್ಷನ್ ಆಗಬಾರ್ದು ಅನ್ನೋಂಥದ್ರ ಬಗ್ಗೆ ನಾನು ಪ್ರತಿ ಠಾಣೆಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ, ನಮ್ಮ ಅಧಿಕಾರಿಗಳ ಸಭೆ ಕರೆದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಸೆನ್ಸಿಟೈಸ್ ಮಾಡುವಂಥ ಕೆಲಸ ಮಾಡ್ತೀನಿ. ಮತ್ತು ಜನಸ್ನೇಹಿ ಅಂತ ತಾವು ಹೇಳಿದ್ರಿ, ಜನಸ್ನೇಹಿ ಅನ್ನೋಂಥದ್ದು ರಾತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದಿನನಿತ್ಯದ ನಡವಳಿಕೆ ಯಾವ ರೀತಿ ಇರುತ್ತೆ, ಮತ್ತು ಪ್ರತಿಯೊಂದು ಸಂದರ್ಭಗಳಲ್ಲಿ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಜನರು ನಮ್ಮ ಮೇಲಿನ ವಿಶ್ವಾಸವನ್ನು, ಜನರು
ಪೊಲೀಸ್ ಇಲಾಖೆ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ ಅನ್ನೋವಂಥದ್ರ ರಿಫ್ಲೆಕ್ಷನ್ ನಾವು ಜನಸ್ನೇಹಿಯಾಗಿದ್ದೀವೋ ಇಲ್ಲೋ ಅನ್ನೋಂಥದ್ದು. ಸೊ ಹಂಗಾಗಿ ಇದರಲ್ಲಿ ನಾನು ಒಬ್ಬನೇ ಮಾಡ್ತೀನಿ, ಏನೋ ಮಾಡ್ತೀನಿ, ನಾನು ಹೋಗ್ಬಿಟ್ಟು ಕಾರ್ಯಕ್ರಮಗಳಿಗೆ ಭೇಟಿ ಮಾಡ್ತೀನಿ, ಜನರನ್ನು ಉದ್ದೇಶಿಸಿ ಮಾತಾಡ್ತೀನಿ, ಅಥವಾ ಪ್ರತಿಭಟನೆಗಳಲ್ಲಿ ಭಾಗವಹಿಸ್ತಂಥವ್ರ ಜೊತೆ ಮಾತಾಡ್ತೀನಿ, ಅಥವಾ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ, ಆಫೀಸಿಗೆ ಬಂದವ್ರ ಹತ್ರ ಸರಿಯಾಗಿ ನಡ್ಕೋತೀನಿ. ಇಷ್ಟರಲ್ಲಿ ಜನಸ್ನೇಹಿತ್ವ ಮುಗಿಯೋದಿಲ್ಲ, ಅದು ನಮ್ಮ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಗ್ರೌಂಡ್ ಲೆವೆಲಲ್ಲಿ ಮಾಡುವಂಥ ಕೆಲಸ ಮಾಡುವಂಥ ಒಬ್ಬ ಕಾನ್ಸ್ಟೇಬಲ್ನಿಂದ ಕೂಡ ಆ ಒಂದು ನಡವಳಿಕೆ ವ್ಯಕ್ತವಾಗಬೇಕು. ಸೊ ಆ ನಿಟ್ಟಿನಲ್ಲಿ ಕಳೆದ 2 ವರ್ಷದಲ್ಲಿ ನಮ್ಮ ಸಂಪೂರ್ಣ ಪ್ರಯತ್ನ ಪ್ರಾಮಾಣಿಕವಾಗಿ ಆಗಿದೆ. ಅದಕ್ಕೆ ಪ್ರಪೋರ್ಷನೇಟಾಗಿ ಸಾರ್ವಜನಿಕರಿಂದ ಕೂಡ ಆ ವಿಶ್ವಾಸ ನಮಗೆ ಸಿಕ್ಕಿದೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿನ ಬೇಸನ್ನು ತಾವು ತುಂಬ ಅರಿತ ಕಾರಣದಿಂದಾಗಿಯೇ ನಾವು ಅಬ್ಸರ್ವ್ ಮಾಡಿದಾಗೆ ಒಂದಷ್ಟು ಕೊಲೆಗಳು ನಡೆದರೂ ಕೂಡ 1 ವಾರಗಳ ಕಾಲ ಕರ್ಫ್ಯೂ ಅಥವಾ ಒಂಥರ ಗಲಾಟೆಗಳು ನಡೆದಿಲ್ಲ ನಿಮ್ಮ ಅವಧಿಯಲ್ಲಿ ನಾವು ಅಬ್ಸರ್ವ್ ಮಾಡಿದ್ದು. ಈಗ ನಾನು ಕೇಳಬೇಕು ಕಮಿಷನರ್ ಹತ್ರ, ನಿಮ್ಮ ಅವಧಿಯಲ್ಲಿ ಬೇರೆ ಬೇರೆ ಇನ್ಸಿಡೆಂಟ್ಗಳಾಗಿದೆ. ಗುರುಪುರದ ಗಂಜಿಮಠದ ಬಳಿ ಒಂದು ಸಣ್ಣ ಮಗುವಿನ ಮೇಲೆ 4 ಜನ ರೇಪ್ ಮಾಡಿದ ಒಂದು ಪ್ರಕರಣ. ಹಾಗಾಗಿ ನಿಮ್ಮ ಅವಧಿಯಲ್ಲಿ ನಿಮಗೆ ಮರೆಯಲಾಗದ ಒಂದು ಕಹಿ ಘಟನೆ, ಮತ್ತು ತಾವು ಇದ್ದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹೇಗಂತ ಕೇಳಿದರೆ ಒಂದಷ್ಟು ಜನ ಫಾರಿನಲ್ಲಿದ್ದಾರೆ, ಅವರ ವೃದ್ಧರು ಇಲ್ಲಿದ್ದಾರೆ. ಸೊ ವೃದ್ಧರಿಗೆ ತಾವು ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಒಂದು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದೀರಾ. ಹಾಗಾಗಿ ತುಂಬ ತೃಪ್ತಿ ಕೊಟ್ಟಂಥ ಕಾರ್ಯ ಮತ್ತು ಮರೆಯಲಾಗದ ಒಂದು ಕಹಿ ಅನುಭವ ಎರಡನ್ನು ಹೇಳೋದಾದರೆ. ಉಳ್ಳಾಳ ಭಾಗದಲ್ಲಿ ಒಂದು ಪಬ್ಜಿ ಆಟಾಡೋ ಅಂಥ ವಿಚಾರವಾಗಿ ಒಂದು 11 ವರ್ಷ ವಯಸ್ಸಿನ ಹುಡುಗನ ಒಬ್ಬ 17-18 ವರ್ಷ ವಯಸ್ಸಿನ ಹುಡುಗ ಒಬ್ಬ ಕೊಲೆ ಮಾಡ್ತಾನೆ. ತುಂಬ ಮುದ್ದಾಗಿ ಒಂದು ಗಂಡು ಮಗು, ಅದು ತುಂಬ ಮುದ್ದಾಗಿ ಇದ್ದಂಥ ಮಗು ನೋಡಿದರೆ ಆ ಮಗುನ ಪ್ರೀತಿ ಮಾಡಬೇಕು ಅನಿಸುತ್ತೆ, ಅಷ್ಟು ಕ್ಯೂಟಾಗಿದ್ದದ್ದು. ಆ ಒಂದು ಪಬ್ಜಿ ಆಟಾಡೋ ಸಂದರ್ಭದಲ್ಲಿ ವ್ಯತ್ಯಾಸಗಳು ಬಂದು ಆ ಮಗುನ ಕೊಲೆ ಮಾಡಿಬಿಟ್ಟು ಅದನ್ನು ತಗೊಂಡೋಗಿ ಔಟ್ಸ್ಕರ್ಟ್ಸಲ್ಲಿ ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ಪಾಳು ಕಾಂಪೌಂಡಲ್ಲಿ ಬಳೆಯಲ್ಲೇ ಮುಚ್ಚಿಬಿಟ್ಟು ಏನೋ ಅಲ್ಲಿ ಮಲಗಿಸಿ ಬಂದಿದ್ದ ಆರೋಪಿ. ಸೊ ಅದು ನನಗೆ ನಿಜವಾಗ್ಲೂ ತುಂಬ ಮಾನಸಿಕವಾಗಿ ತುಂಬ ನೋವುಂಟು ಮಾಡಿತ್ತು. ಯಾಕಂದರೆ ನಮ್ಮ ಮನೆಗಳಲ್ಲೂ ಮಕ್ಕಳಿರ್ತಾರಲ್ಲ, ಈಗ ನಮ್ಮ ಅಕ್ಕನ ಮಕ್ಕಳಿರ್ತಾರೆ, ನಮ್ಮ ಸ್ನೇಹಿತರು ಮಕ್ಕಳಿರ್ತಾರೆ, ನಮ್ಮ ಅಧಿಕಾರಿಗಳು ಮಕ್ಕಳಿರ್ತಾರೆ. ನನಗೆ ಸ್ವಲ್ಪ ಅವ್ರಗಳ ಜೊತೆ ಎಲ್ಲ ನಾನು ತುಂಬ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ, ಮತ್ತು ಶಾಲಾ ಕಾಲೇಜುಗಳಿಗೆ ಹೋದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಶಾಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಮಕ್ಕಳೆಷ್ಟು ಮುಗ್ದಿರ್ತಾರೆ, ಮತ್ತು ತಮ್ಮ ಮನೆ ಮಕ್ಕಳಿಗೆ ಒಂದು ಸಣ್ಣ ಗಾಯ ಆದ್ರೂ ನಮಗೆ ಅದನ್ನು ತಡಿಲಿಕ್ಕಾಗಲ್ಲ. ಅಂಥದ್ರಲ್ಲಿ ಒಂದು 10-11 ವರ್ಷ ವಯಸ್ಸಿನ ಮಗು ಏನು ಕೊಲೆ ಆಯಿತು, ಅದು ನನಗೆ ತುಂಬ ನೋವುಂಟು ಮಾಡಿದಂಥ ಘಟನೆ. ಸೊ ಎಲ್ಲೋ ಒಂದು ಕಡೆ ಈ ಥರ ಎಲ್ಲ ಆಗ್ತದ ಸಮಾಜದಲ್ಲಿ ಅಂತಂದು ಭಾಳ ಮಾನಸಿಕವಾಗಿ ನನಗೆ ತುಂಬ ನೋವಾಗಿತ್ತು. ಅದೇ ರೀತಿ ತಾವು ಹೇಳಿದ್ದು ಏನು ಗಂಜಿ ಮಠದ ಹತ್ರ ಅದು ಪರಾರಿ ಅಂತ ಒಂದು ವಿಲೇಜ್ ಅನ್ಸುತ್ತೆ, ಅಲ್ಲೊಂದು ಟೈಲ್ಸ್ ಫ್ಯಾಕ್ಟ್ರಿಲಿ ಒಂದು ಅಪ್ರಾಪ್ತ ಬಾಲಕಿ 7-8 ವರ್ಷದ ಮಗುನ 4 ಜನ ಅತ್ಯಾಚಾರ ಮಾಡಿ ಅದನ್ನು ಕೊಲೆ ಮಾಡಿದರು. ಸೊ ಅದು ಕೂಡ ತುಂಬ ನೋವುಂಟು ಮಾಡಿತ್ತು. ಸೊ ಆ ರೀತಿ ಸಾಕಷ್ಟು ಘಟನೆಗಳಿದ್ದಾವೆ. ಈಗ ನೋಡಿ, ನಾನು ಎಲ್ಲ ಸಂದರ್ಭದಲ್ಲಿ ಹೇಳುವಂಥದ್ದು ಅಸ್ವಾಭಾವಿಕವಾಗಿ ಯಾರಿಗೂ ಸಾವು ಉಂಟಾಗಬಾರ್ದು, ಅದು ಕೊಲೆ ಇರಲಿ, ಅಪಘಾತಗಳಿರಲಿ, ಅಥವಾ ಸೂಸೈಡ್ ಇರಲಿ, ಅದು ಆಗಬಾರ್ದು. ಮತ್ತು ಒಂದು ಘಟನೆ ತಮಗೆ ನೆನಪಿರ್ಬೋದು, ಸೂರತ್ಕಲ್ ಭಾಗದಲ್ಲಿ ಅನಿಸುತ್ತೆ, ಆ ವ್ಯಕ್ತಿಯೊಬ್ಬ ನನಗೆ ಫೋನ್ ಮಾಡಿದ್ದ, ಈ ಥರ ನನ್ನ ಹೆಂಡತಿ ಹ್ಯಾಂಗ್ ಮಾಡ್ಕೊಂಬಿಟ್ಟಿದ್ದಾಳೆ, ನನಗೂ ನಾನು ಈಗ ಹ್ಯಾಂಗ್ ಮಾಡ್ಕೋತಿದ್ದೀನಿ ಅಂತ. ಸೊ ಯು ವಿಲ್ ನಾಟ್ ಬಿಲೀವ್, ನಾನು ಅವತ್ತು ಔಟ್ ಆಫ್ ಹೆಡ್ ಕ್ವಾರ್ಟರ್ ಇದ್ದೆ. ಅಷ್ಟಾಗಿಯೂ ಕೂಡ ನಮ್ಮ ಕಂಪ್ಲೀಟ್ ಪೊಲೀಸ್ ವ್ಯವಸ್ಥೆ, ನಮ್ಮ ಕಂಪ್ಲೀಟ್ ಮೀಡಿಯಾ ಫ್ರೆಂಡ್ಸ್ಗಳದ್ದು ಏನು ಗ್ರೂಪ್ ಇದೆ, ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳು, ಇನ್ನೊಂದು ಮತ್ತೊಂದು ಏನಿದೆ, ಆ ಯಾವ ನಂಬರಿಂದ ನಮಗೆ ಕಾಲ್ ಬಂದಿತ್ತು, ಎಲ್ಲಿಂದ ಅಂತ ಈ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಯಾರೊಬ್ಬ ಆ್ಯಂಟಿನ್ಯಾಷನಲ್ ಎಲಿಮೆಂಟ್ ಎಲ್ಲೋ ಒಂದು ಕಡೆ ಇದ್ದಾನೆ ಅಂತಂದ ಇಡೀ ಹೋಲ್ ಮಿಲಿಟ್ರಿ ಫೋರ್ಸ್ ಲೊಕೇಟ್ ಮಾಡಿಬಿಟ್ಟು ಅವನ್ನ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಲ್ಲ, ಟ್ರೇಸ್ ಮಾಡಲಿಕ್ಕೆ, ಅಷ್ಟು ಪ್ರಯತ್ನಗಳು ಅವತ್ತು ಅವನ ಜೀವ ಏನಾದರೂ ಉಳಿಸ್ಬೋದಾ ಅಂತಂದು ನಮ್ಮ ಪ್ರಯತ್ನಗಳಾಗಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ನಾವು ಎಲ್ಲ ರೀಚ್ ಔಟ್ ಮಾಡಿ ಇನ್ನೊಂದು 15-20 ನಿಮಿಷ ಬೇಗ ಹೋಗಿದ್ರೆ ಪ್ರಾಬಬಲಿ ಅವನ್ನ ಉಳಿಸ್ಬೋದಿತ್ತೇನೋ ಅನ್ನೋಂಥದ್ದು, ಬಟ್ ನಮ್ಮ ಕಡೆಯಿಂದ ಪ್ರಯತ್ನಗಳಾಗಿತ್ತು. ಸೊ ಅದು ಕೂಡ ತುಂಬ ನೋವು ಉಂಟು ಮಾಡಿತ್ತು. ಇನ್ನು ತುಂಬ ಸಂತೋಷ ಆಗಿದ್ದು ಘಟನೆಗಳಂದರೆ, ಪೊಲೀಸರು ಡೆಫಿನೆಟ್ಲಿ ಕೆಲವು ಕೇಸ್ಗಳಲ್ಲಿ ಕನ್ವಿಕ್ಷನ್ ಆದಾಗ ನಮಗೆ ಖುಷಿ ಸಿಗುತ್ತೆ, ಮತ್ತು ಪರಿಸ್ಥಿತಿಯನ್ನು ನಾವು ನಿಭಾಯಿಸಿದಂಥ ಸಂದರ್ಭದಲ್ಲಿ ಖುಷಿ ಸಿಗುತ್ತೆ. ನಮ್ಮ ಕಾರ್ಯವೈಖರಿ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳು ಸರ್ಕಾರ ನೋಡ್ತಿರುವಂಥ ಸಂದರ್ಭದಲ್ಲಿ ನಾವು ಯಶಸ್ವಿಯಾಗಿ ನಾವು ಕೆಲಸ ನಿರ್ವಹಿಸಿದರೆ ನಮಗೆ ಖುಷಿ ಸಿಗುತ್ತೆ. ಮತ್ತು ನಮ್ಮ ಸಾಕಷ್ಟು ಸಂದರ್ಭಗಳಲ್ಲಿ ಅಧಿಕಾರಿ ಸಿಬ್ಬಂದಿಗಳಿಗೆ ಈ ರಾಷ್ಟ್ರಪತಿ ಪದಕಗಳು ಸಿಗುತ್ತೆ, ಅಥವಾ ಇವಾಗ ಹೋಮ್ ಮಿನಿಸ್ಟರ್ ಮೆಡಲ್ ಸಿಗುತ್ತೆ, ಚೀಫ್ ಮಿನಿಸ್ಟರ್ ಮೆಡಲ್ ಸಿಗುತ್ತೆ, ಅವೆಲ್ಲ ತುಂಬ ಖುಷಿ ಕೊಡುವಂಥದ್ದು. ಮತ್ತು ನಮ್ಮ CR ಅಲ್ಲಿ ಒಂದೇ ದಿನ ಸುಮಾರು 120 ಜನ ಪ್ರಮೋಷನ್ ಆಗಿದ್ದರು. ಸೊ ಪ್ರಮೋಷನ್ ಆದಂಥವರೆಲ್ಲ ಒಂದು ಗೆಟ್ ಟುಗೆದರ್ ಮಾಡಿ ನಮಗೆ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಆಹ್ವಾನ ನೀಡಿದ್ದು. ಸೊ ಅಂಥವೆಲ್ಲ ತುಂಬ ಖುಷಿ ಕೊಡುತ್ತೆ. ಅದರ ಜೊತೆಗೆ ಈ ರೌಡಿ ಶೀಟರ್ಗಳು, ಯಾಕಂದರೆ ಯಾವುದೋ ಒಂದು ತಪ್ಪುಗಳಿಗೆ ಅಲ್ಲಿ ಯಾವುದೋ ಒಂದು ಕ್ರೈಮ್ ಆ್ಯಕ್ಟಿವಿಟಿಯಲ್ಲಿ ಭಾಗಿಯಾಗಿ
ಲೈಫ್ ಲಾಂಗ್ ರೌಡಿ ಶೀಟರ್ ಆಗಿರ್ತಾರೆ, ಅವರನ್ನ ಮನ ಪರಿವರ್ತನೆ ಮಾಡಿ ಅದರಿಂದ ಹೊರತರೋದು, ಅದು ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ. ಈಗ ನಮ್ಮಲ್ಲಿ ಸುಮಾರು 3,300 ಏನೋ ರೌಡಿ ಶೀಟರ್ಸ್ ಇದ್ರು ಬೇರೆ ಬೇರೆ ಸಂದರ್ಭದಲ್ಲಿ. ಅವ್ರ ಮೇಲೆ 1 ಪ್ರಕರಣ ಇದೆ, 2 ಪ್ರಕರಣ ಇದೆ, 10 ಪ್ರಕರಣ ಇದೆ, ಈ ಥರ ಬೇರೆ ಬೇರೆ ಕ್ಯಾಟಗರಿ ಅವರು ಇದ್ರು. ಒಂದು ಎರಡನೇದು 1990 ಓಪನ್ ಆಗಿದ್ದ ಕೆಲವು ರೌಡಿ ಶೀಟ್ಗಳು ಕೂಡ ಇವತ್ತಿಗೂ ಕ್ಲೋಸ್ ಆಗಿರಲಿಲ್ಲ ಅಂಥದ್ದು ಒಂದು ಇತ್ತು. ಸೊ ಅದರ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮ ತಾವು ಅದನ್ನು ಹೇಳ್ತಾ ಇದ್ದೀರಿ ಅನಿಸುತ್ತೆ. ಸುಮಾರು 1,200 ರೌಡಿ ಶೀಟರ್ಸ್ನ ನಾವು ಮುಕ್ತಾಯ ಮಾಡಿ ಅವ್ರಿಗೆಲ್ಲ ಒಂದು ನೀವಿನ ಮುಂದೆ ರೌಡಿ ಪಟ್ಟಿಲಿಲ್ಲ ಅಂತಂದು ಅವ್ರಿಗೆ ತಿಳಿಸಿ ಮುಂದೆ ನಿಮ್ಗಳ ಸಹಕಾರ ಪೊಲೀಸ್ ಇಲಾಖೆಯಲ್ಲಿ ತಾವುಗಳು ಪಬ್ಲಿಕಲ್ಲಿ ಇರ್ತೀರಿ, ಹಿಂದೆ ತಮ್ಮ ಮೇಲೆ ಕೇಸ್ ಇರೋ ಇರುತ್ತೆ ಅಂತ. ಯಾರ ಮೇಲೆ ಕೇಸ್ ಇರೋದು ಜನರಲಿ? ಸ್ವಲ್ಪ ರೌಡಿ ಶೀಟ್ ಯಾವಾಗ ಓಪನ್ ಮಾಡ್ತೀವಿ ಅಂದರೆ ಒಂದು 4-6 ಜನದಲ್ಲಿ ಪ್ರಭಾವ ಇರುತ್ತೆ ಅಥವಾ 4-6 ಜನರಿಗಿಂತ ಒಂದು ಥ್ರೆಟ್ ಇರುತ್ತೆ. ಇವತ್ತು ರೌಡಿ ಶೀಟ್ ನಿಮ್ದು ಕ್ಲೋಸ್ ಆಗ್ತಿದೆ ಅನ್ನೋದಾದರೆ, ಸೊ ನೀವುಗಳು ಪೊಲೀಸರ ರೀತಿಯಲ್ಲಿ ಸೊಸೈಟಿಯಲ್ಲಿದ್ದು ನಮ್ಮ ಜೊತೆ ಸಹಕರಿಸಬೇಕು ಅನ್ನೋಂಥ ಒಂದು ಮನವಿಯನ್ನು ಅವ್ರಿಗೆ ಮಾಡಿದ್ದೆ. ಸೊ ಸಾಕಷ್ಟು ಜನ ಈಗ ಹೋದಂಥ ಸಂದರ್ಭದಲ್ಲಿ ನನಗೆ ಥ್ಯಾಂಕ್ ಮಾಡ್ತಾರೆ. ಮತ್ತು ಆ ಕಾರ್ಯಕ್ರಮದಲ್ಲೂ ಕೆಲವರು, ಸರ್ ನನ್ನ ಮಗಳದು ಮದುವೆ ಇತ್ತು, ರೌಡಿ ಶೀಟ್ರ್ ಅಂತಂದೆಲ್ಲ ಅಪಪ್ರಚಾರ ಮಾಡೋರು, ನೀವು ಮುಕ್ತಾಯ ಮಾಡಿಕೊಟ್ಟಿದ್ದು ನನಗೆ ಭಾಳ ಸಮಾಧಾನ ಆಯಿತು ಅಂತಂದು. ಆಮೇಲೆ ಕೆಲವು ಸಂದರ್ಭದಲ್ಲಿ ನಮ್ಮ ಕಚೇರಿಗೆ ಬಂದುಬಿಟ್ಟು ಫ್ಯಾಮಿಲಿ ಕರ್ಕೊಂಡು, ಆಮೇಲೆ ಮಕ್ಕಳು, ಮೊಮ್ಮಕ್ಕಳು, ಅಳಿಯ ಸೊಸೆ ಅವ್ರನ್ನೆಲ್ಲ ಕರ್ಕೊಂಬಂದು ತೋರಿಸುವಂಥದ್ದು, ಭೇಟಿ ಮಾಡುವಂಥದ್ದೆಲ್ಲ ಮಾಡ್ತಾರೆ. ಆಮೇಲೆ ತುಂಬ ಖುಷಿ ಕೊಡ್ತವೆ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲ ಸಂದರ್ಭದಲ್ಲೂ ನಾನು ಕ್ರಿಮಿನಲ್ ಆಗಬೇಕು ಅಂತಲೇ ಆಗಿರಲ್ಲ, ಕೆಲವು ಸಂದರ್ಭಗಳಲ್ಲಿ ಕ್ರಿಮಿನಲ್ ಆಗಿರ್ಬೋದು ಅಥವಾ ಪ್ರಾಪರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಲ್ಲ, ಅವ್ರಿಗೆ ಸರಿ ಯಾವ್ದು ತಪ್ಪು ಯಾವುದು ಅಂತ ವಿಶ್ಲೇಷಣೆ ಮಾಡುವಂಥದ್ದು ಇರಲ್ಲ, ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಎಜುಕೇಷನ್ನು ಇರೋದಿಲ್ಲ, ಮತ್ತು ಕೆಲವರ ಒತ್ತಡಕ್ಕೆ ಅಥವಾ ಸಂದರ್ಭಕ್ಕೆ ಸಿಲುಕಿ ಕೆಲವರು ಅಪರಾಧಗಳು ಮಾಡಿರುವಂಥ ಸಾಧ್ಯತೆ ಇರುತ್ತೆ. ಹೇಳ್ತಾರೆ ಮಾತುಗಳು, ನಾವು ಅಪರಾಧವನ್ನು ದೂಷಿಸ್ಬೇಕೆ ಹೊರತು ಅಪರಾಧಿಯನ್ನಲ್ಲ ಅಂತ. ಸೊ ಅದೊಂದು ಡೈನಮಿಕ್ ಪ್ರೋಸೆಸ್, ಅದು ಕಂಟಿನ್ಯೂಸ್ ಪ್ರೋಸೆಸ್ಸು. ಬಟ್ ಡೆಫಿನೆಟ್ಲಿ ಸುಮಾರು 1,100 ನಾವು ರೌಡಿ ಶೀಟ್ ಕ್ಲೋಸ್ ಮಾಡಿದ್ವಿ. ಆಮೇಲೆ MOB ಅಂತ ಬರುತ್ತೆ, ಮೋಡಸ್ ಆಪರೇಂಡಿ ಬ್ಯೂರೋ ಅಂತ. MOB ಕಾರ್ಡ್ಸ್ ಅಂದರೆ ಈ ಕಳ್ಳತನ, ಸುಲಿಗೆ, ದರೋಡೆ ಈ ಥರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರಿಗೆ ನಾವು ಓಪನ್ ಮಾಡ್ತೀವಿ. ಸೊ ಅದನ್ನು ಕೂಡ ಸುಮಾರು ಹತ್ತಿರ ನನ್ನ ನೆನಪಿರೋಂಗೆ ಒಂದು 700-800 MOB ಕಾರ್ಡ್ ಹೋಲ್ಡರ್ಸ್ದು ಕೂಡ ನಾವು ಕ್ಲೋಸ್ ಮಾಡಿದ್ವಿ. ಸೊ ಅವೆಲ್ಲ ನಿಜವಾಗ್ಲೂ ಖಂಡಿತ ಒಳ್ಳೆ ಖುಷಿ ಕೊಟ್ಟಂಥ ವಿಚಾರಗಳು. ಎಸ್, ಮಂಗಳೂರಿನಲ್ಲಿ ಎಲ್ಲ ಕಡೆ ಇವತ್ತು ನ್ಯೂ ಇಯರ್ ಪಾರ್ಟಿ ಆಯೋಜನೆಗಳು ನಡೀತಾ ಇದೆ. ಸೊ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದೆ. ಹಾಗಾಗಿ ನ್ಯೂ ಇಯರ್ ಪಾರ್ಟಿ ಆಯೋಜನೆ ಮಾಡುವವರಿಗೆ ಮತ್ತು ಜನರಿಗೆ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸುವ ನಿಟ್ಟಿನಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀರಂತೇಳಿ? ಈಗ ನೋಡಿ, ಭಾಳ ಸ್ಪಷ್ಟವಾಗಿ ನಾನು ಮತ್ತು ನಮ್ಮ ಜಿಲ್ಲಾಡಳಿತ ಅಂದರೆ DC ಅವರು ಮತ್ತು ಬೇರೆ ಬೇರೆ ಇಂಪಾರ್ಟೆಂಟ್ ಪ್ರಮುಖ ಇಲಾಖೆಗಳೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ಯಾವ ರೀತಿ ಹೊಸ ವರ್ಷದ ಆಚರಣೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಇನ್ಪುಟ್ಸನ್ನು ತೊಗೊಂಡು ಫೈನಲಿ ಒಂದು ಪ್ರೊಸೀಡಿಂಗ್ಸ್ ಡ್ರಾ ಮಾಡಿಬಿಟ್ಟು ಅದನ್ನು ಈಗಾಗಲೇ ನಾವು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕಮ್ಯುನಿಕೇಟ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಪ್ರಮುಖವಾಗಿ 3 ವಿಚಾರಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, 12:30 ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅವಕಾಶ ಕೊಟ್ಟಿರುವಂಥದ್ದು. ಜನರಲಿ ಈ ಹೋಟೆಲ್ಸು ಅಥವಾ ರೆಸ್ಟೋರೆಂಟ್ಸು ಅವೆಲ್ಲ 10:30-11 ಒಳಗಡೆ ಎಲ್ಲ ಮುಚ್ಕೊಳ್ಬೇಕು, ಅದು ಅದರ್ವೈಸ್ ಅದನ್ನು 12:30 ಎಕ್ಸ್ಟೆಂಡ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಆಮೇಲೆ 10 ಮೇಲೆ ಯಾವುದೇ ಕಾರಣಕ್ಕೂ ಧ್ವನಿವರ್ಧಕಗಳನ್ನ ಉಪಯೋಗಿಸ್ಲಿಕ್ಕೆ ಅವಕಾಶ ಇಲ್ಲ, ಅದು ಎಲ್ಲಿ ಪರ್ಮಿಟೆಡ್ ಪ್ಲೇಸಸ್ಸಲ್ಲಿ. ಇಫ್ ದೇರ್ ಇಸ್ ನೋ ಪರ್ಮಿಷನ್ ದೆನ್ ನೋ ಪಾಸಿಬಿಲಿಟಿ ಆಫ್ ಯೂಸಿಂಗ್ ಲೌಡ್ ಸ್ಪೀಕರ್ಸ್. ಬಟ್ ಪರ್ಮಿಟೆಡ್ ಜಾಗಗಳಲ್ಲಿ ಕೂಡ 10 ಮೀರಿ ಉಪಯೋಗಿಸ್ಬಾರ್ದು. ಮತ್ತು ಈ ಲಿಕ್ಕರ್, ಯಾಕೆಂದರೆ ಮದ್ಯ ಸರಬರಾಜು ಮಾಡುವಂಥದ್ದು, ಮದ್ಯ ಲಿಕ್ಕರ್ ಸರ್ವಿಸ್ ಮಾಡುವಂಥದ್ದು, ಅದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದರೆ ಈಗ ಮನೇಲಿ ಕೂತ್ಕೊಂಡು ಅಥವಾ ಭಾಳ ಕುಟುಂಬದ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕಿಂತ ಈ ಮದ್ಯಪಾನ ಮಾಡಿಕೊಂಡು ಮಾಡಿದರೆ ಸೆಲೆಬ್ರೇಷನ್ ಅನ್ನುವಂಥ ಒಂದು ಮನೋಭಾವ ಅನ್ಫಾರ್ಚುನೇಟ್ಲಿ ಭಾಳಷ್ಟು ಜನರಲ್ಲಿದೆ. ಹಾಗಾಗಿ ಈ 12:30 ರಿಲ್ಯಾಕ್ಸೇಷನ್ ಇದೆ, ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಂಡೀಷನ್ಸು, ಯಾಕಂದ್ರೆ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಏನಿದೆ, ಕೆಲವು 10:00 ಕ್ಲೋಸ್ ಮಾಡಬೇಕು ಅಂತಿರುತ್ತೆ, ಕೆಲವು 11:00 ಇರುತ್ತೆ, ಕೆಲವು 11:30 ಪರ್ಮಿಷನ್ ಇರುತ್ತೆ, ಕೆಲವರು ಯಾರಿಗೆ ಯಾರಿಗೆ ಸರ್ವ್ ಮಾಡ್ಬೋದು. ಯಾವುದೋ ಒಂದು ಹೋಟ್ಲಲ್ಲಿ 11:30 ಪರ್ಮಿಷನ್ ಇದೆ ಅಂತಂದರೆ ಹೋಟೆಲ್ಲಿ ಯಾರು ಇನ್ಮೇಟ್ಸ್ ಇರ್ತಾರೆ ಅವ್ರುಗಳಿಗೆ ಮಾತ್ರ. ಸೊ ಆ ಥರ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್, ಆ 3 ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಅದನ್ನ ಹೊರತುಪಡಿಸಿ ಎಲ್ಲಿ ನಾವು ಅನುಮತಿ ನೀಡಿದ್ದೀವಿ ಆ ಅನುಮತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಆ ಪ್ರಕಾರ ನಡ್ಕೋಬೇಕಾಗತ್ತೆ. ಮತ್ತು ಭಾಳ ಮುಖ್ಯವಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು, ಭಾಳ ಮುಖ್ಯವಾಗಿ ಮನವಿ ಮಾಡುವಂಥದ್ದು, ಹೊಸ ವರ್ಷದ ಸಂಭ್ರಮದಲ್ಲಿ ಸಾಕಷ್ಟು ಜನ ಅಪಘಾತಗಳಲ್ಲಿ ಮೃತ ಹೊಂದಿರುವಂಥದ್ದು ತಾವು ನೋಡಿರ್ತೀರಿ. ಯಾಕಂದರೆ ಒಂದು ಜಾಲಿ ರೈಡ್ ಹೋಗ್ತಾರೆ, ಡ್ರ್ಯಾಗ್ ರೇಸ್ ಹೋಗ್ತಾರೆ, ಸ್ನೇಹಿತರೆಲ್ಲ ಸೇರ್ಕೊಂಬಿಟ್ಟು ರೇಸ್ ಹೋಗುವಂಥದ್ದು ಮಾಡ್ತಾರೆ. ಸೊ ಆ ಸಂದರ್ಭಗಳಲ್ಲಿ ನಮ್ಮ ಮಂಗಳೂರು ಸಿಟಿಯಲ್ಲಿ 32 ಚೆಕ್ ಪೋಸ್ಟ್ ಹಾಕಿದ್ದೀವಿ. ರೆಗ್ಯುಲರ್ ಚೆಕ್ಕಿಂಗ್ ಆಗುತ್ತೆ, ಡ್ರಂಕ್ ಆ್ಯಂಡ್ ಡ್ರೈವನ್ ಇದ್ದರೆ ಗಾಡಿ ಸೀಸ್ ಆಗುತ್ತೆ, FIR ಆಗುತ್ತೆ, ಕೇಸ್ ಆಗುತ್ತೆ, ಮತ್ತು ಗಾಡಿ ಸೀಸ್ ಆಗುತ್ತೆ. ಮತ್ತು ಬೇರೆ ಯಾವುದೇ ವಯೋಲೇಷನ್ಸ್ ಇದ್ದರೂ ನಾವು ತುಂಬ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ತೀವಿ. ಈಗಾಗಲೇ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸಂಜೆ 5 ಗಂಟೆಯಿಂದ
ಯಾವ ರೀತಿ ಕೋವಿಡ್ ಸಂದರ್ಭಗಳಲ್ಲಿ ಚೆಕ್ಕಿಂಗ್ ಮಾಡ್ತಾಯಿದ್ರು ವಾಹನಗಳು, ಆ ರೀತಿ ಚೆಕ್ಕಿಂಗ್ ಎಲ್ಲ ಪ್ರಾರಂಭ ಆಗುತ್ತೆ. ಹಂಗಾಗಿ ಈ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವಂಥದ್ದು ಅಥವಾ ಟ್ರಿಪಲ್ ರೈಡಿಂಗ್ ಮಾಡುವಂಥದ್ದು, ಹೆಲ್ಮೆಟ್ ಇಲ್ದಲೇ ಬರುವಂಥದ್ದು, ಸೀಟ್ ಬೆಲ್ಟ್ ಹಾಕ್ದಲೇ ಬರುವಂಥದ್ದು, ಖಂಡಿತ ಇದೊಂದು ಸಂಭ್ರಮದ ಕ್ಷಣ. ಹೊಸ ವರ್ಷ ಅನ್ನುವಂಥದ್ದು ಒಂದು ಸಂಭ್ರಮ ಕ್ಷಣ. ಸಂಭ್ರಮ ಆಚರಣೆಯನ್ನು ಕಾನೂನು ಮೀರಿ, ನಿಯಮಗಳನ್ನು ಮೀರಿ ಮಾಡಬಾರ್ದು ಅನ್ನುವಂಥ ನನ್ನ ಮನವಿ. ಎಸ್, ಧನ್ಯವಾದಗಳು ಶಶಿಕುಮಾರ್ ಅವರಿಗೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದಕ್ಕಾಗಿ, ಮತ್ತು ತಮ್ಮ ಮುಂದಿನ ಕೆರಿಯರ್ಗೆ ನಾವು ಶುಭಾಶಯವನ್ನು ಸಲ್ಲಿಸ್ತೇವೆ, ಮತ್ತು ಇಡೀ ಮಂಗಳೂರಿನ ಜನತೆಯ ಪರವಾಗಿ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ತಮಗೂ ಕೂಡ ಧನ್ಯವಾದಗಳು. ತಮಗೂ ಮತ್ತು ದೈಜಿ ವರ್ಲ್ಡ್ ಯಾರು ಆಡಿಯನ್ಸ್ ಇದ್ದಾರೆ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ವತಿಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಸಂಭ್ರಮದ ಕ್ಷಣ. 2022 ಮುಗಿತಾ ಇದೆ, 23 ಪ್ರಾರಂಭ ಆಗ್ತಾ ಇದೆ. ಮತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷ ಯಾವುದೇ ಒಂದು ಸಂಭ್ರಮವನ್ನು ಹೆಚ್ಚು ಜನ ಸೇರಿ ಆಚರಣೆ ಮಾಡಲಿಕ್ಕೆ ಅವಕಾಶ ಆಗಿರಲಿಲ್ಲ. ಹಂಗಾಗಿ ಎಲ್ಲ ಸಂಭ್ರಮಿಸಿ, ಆದರೆ ನಿಯಮಗಳನ್ನು ಪಾಲನೆ ಮಾಡಿ ಅಂತ ನಾನು ಮನವಿ ಮಾಡ್ತೀನಿ. ಎಲ್ಲರಿಗೂ ಈ ಹೊಸ ವರ್ಷ ಆಯುರಾರೋಗ್ಯ ಐಶ್ವರ್ಯ ತಂದು ಕೊಡಲಿ ಅನ್ನುವಂಥದ್ದು, ಮತ್ತು ಸುಖಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ. ನಾನು ಪ್ರಾರ್ಥನೆ ಮಾಡ್ತೀನಿ ದೇವರಿಗೆ ಹಾರೈಸೋದಕ್ಕಿಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಚಿ ವರ್ಲ್ಡ್ 24/7.